ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿವತ್ತಾರೆ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಟ್ಟು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಿಮರಾಲಜಿ ಪ್ರಕಾರ ಯಾರ್ಯಾರಿಗೆ ಏನೇನಾಗುತ್ತೆ ಅದರ ಬಗ್ಗೆ ಮಾತಾಡಿದ್ದೇನೆ ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನಿರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಸೊ ಇವತ್ತು ವಿಶೇಷವಾಗಿ ನಾವು ಮಾತಾಡೋಣ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರಿಗೆ ಮುಂದಿನ ವರ್ಷ ಹೇಗಿರುತ್ತೆ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೇನೆ ಅದರಲ್ಲಿ ಜೂನ್ ತಿಂಗಳವರೆಗೆ ಜನಿಸಿದ್ದಾರೆ ಅಲ್ವಾ ನಿಮ್ಮ ಬರ್ತ್ ಜೂನ್ ತಿಂಗಳಲ್ಲಾಗಿದೆ ಹಾಗಾದರೆ ಅವ್ರಿಗೆ ಏನಾಗುತ್ತೆ ಅದರ ಬಗ್ಗೆ ಕೂಡ ಹೇಳಿದ್ದೇನೆ ನಾನು ಸೊ ಇವತ್ತು ಮತ್ತೆ ಅದನ್ನು ಮುಂದುವರಿಸೋಣ ಈಗ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಓಕೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದ್ದೀರಾ ಅಂತ ಇಟ್ಕೊಳ್ಳೋಣ ನೀವು ಜುಲೈ ತಿಂಗಳಲ್ಲಿ ಜನಿಸಿದ್ದಾರೆ ಅಂತ ತಿಳ್ಕೊಳ್ಳಿ ಜುಲೈ ತಿಂಗಳಲ್ಲಿ ನಿಮ್ಮ ಜನನ ಹಾಗಾದರೆ ಜುಲೈ ತಿಂಗಳಲ್ಲಿ ನಿಮ್ಮ ಜನನ ಆದಾಗ ಏನಾಗುತ್ತೆ ನನ್ನ ಲೆಕ್ಕದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗ್ತವೆ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಎಲ್ಲ ಕೆಲಸ ಕಾರ್ಯಗಳು ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಮನೆ ಮಾಡಬೇಕು ಜಾಗ ಖರೀದಿ ಮಾಡಬೇಕು ವಾಹನ ತಗೊಳ್ಬೇಕು ಮದುವೆ ಆಗಬೇಕು ಮಕ್ಕಳಾಗಿಲ್ಲ ಪ್ರಾಸ್ಪರ್ ಇಡಬೇಕು ವಿದೇಶ ನೀವು ಏನು ಬೇಕಾದರೂ ಮಾಡಿ ನಿಮ್ಮದೇ ದಿನ ಅಂತ ಹೇಳುವ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರಿಗೆ ಬರುವಂತಹ ಒಂದು ಜೂನ್ ತಿಂಗಳ ಸಾರಿ ಜುಲೈ ತಿಂಗಳಲ್ಲಿ ಜನಿಸಿದವರಿಗೆ ಈ ಒಂದು ಬರುವಂಥ ಎರಡು ಸಾವಿರ ಹದಿಮೂರು ಬಹಳ ಫೇವರಬಲ್ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೆ ಬೇಗ ಪ್ರಯತ್ನ ಮಾಡಬಹುದು ಇಷ್ಟವರೆಗೆ ಆಗಿಲ್ಲದಂತಹ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು ನೆರವೇರುವಂತದ್ದು ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುವಂತ ಒಂದು ಪ್ರಮೇಯ ಈಗ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬರುತ್ತೆ ಬಹಳ ಫೇವರೇಬಲ್ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಒಂದು ಎಫರ್ಟೇನು ಹಾಕ್ಲಿಕ್ಕೊಂಡು ಆ ಎಫರ್ಟನ್ನು ಹಾಕಿ ಅಂತ ಹೇಳ್ತೇನೆ ಲೈಫಲ್ಲಿ ಗೆಲ್ಲುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಬಂದು ನೋಡಿ ಇಂಥದ್ದೆಲ್ಲ ಯೋಗ ಇದು ಒಂಬತ್ತು ವರ್ಷಕ್ಕೂ ಮೇಲೆ ರಿಪೀಟ್ ಆಗುವಂಥದ್ದೈತೆ ಅಟ್ಲೀಸ್ಟ್ ನೈನ್ ನೈನ್ ಇಯರ್ಸ್ ನಂತರ ಮತ್ತೆ ರಿಪೀಟ್ ಆಗುತ್ತೆ ಈಗ ಈ ಯೋಗ ನಿಮಗೆ ಒಂಬತ್ತು ವರ್ಷ ಹಿಂದೆ ಹೋಗಿ ನೋಡಿದಾಗ ಆಗ ಖಂಡಿತವಾಗಿ ಈ ಒಂದು ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿರ್ತದೆ ಈಗ ಮತ್ತೆ ಬಂದು ನಿಂತಿದೆ ಖಂಡಿತವಾಗಿಯೂ ನಿಮ್ಮ ಒಂದಷ್ಟು ವಿಷಯಗಳು ಅದೇನು ನಿಮಗೆ ಮ್ಯಾನಿಫೆಸ್ಟೇಷನ್ ಬೇಕು ಅದೆಲ್ಲ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರುತ್ತೆ ರೈತನೇ ತೋ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರಾ ಲೈಫನ್ನು ಓಕೆ ಯಾಕಂದರೆ ಎರಡು ಸಾವಿರದ ಹದಿಮೂರು ಬಂದಿದೆ ಅಂದಾಗ ಅದು ಎಲ್ಲೊಂದು ಕಡೆ ನಿಮ್ಮ ಪಾಲಿಗೆ ಬಹಳಷ್ಟು ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡುವ ಸಾಧ್ಯತೆಗಳಿವೆ ಅದು ಕೂಡ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ನೀವು ಜುಲೈಯಲ್ಲಿ ಜನಿಸಿದ್ರು ರೈಟ್ ಅವ್ರು ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕು ನಿಮ್ಮ ಜನನ ಆಗಸ್ಟಲ್ಲಿ ಆಗಿದ್ದರೆ ರೈಟ ನಿಮ್ಮ ಜನನ ಆಗಸ್ಟಲ್ಲಿ ಆಗಿದ್ದರೆ ಏನಾಗುತ್ತೆ ಆಗಸ್ಟಲ್ಲಿ ಆಗಿದರೆ ನಿಮ್ಮ ಜನ ಆಗಸ್ಟಲ್ಲಿ ಆಯಿತು ಅಂದಾಗ ನಾನು ನಿಮಗೆ ಆಗಿ ಹೇಳ್ತೇನೆ ನಿಮಗೆ ಒಳ್ಳೆ ಪೀರಿಯಡ್ ಅಲ್ಲ ಓಕೆನಾ ನಿಮಗೆ ಹಣಕಾಸಿನ ವಿಚಾರಗಳು ಭಾಳಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಕೆಲವೊಮ್ಮೆ ಖರ್ಚಿಗೆ ಒಂದು ಪೈಸೆಯೂ ಕೈಯಲ್ಲೇ ಇರುವುದಿಲ್ಲ ಇಂಥ ಒಂದು ಪರಿಸ್ಥಿತಿ ಕೆಲವೊಮ್ಮೆ ಮೋಸ ಹೋಗುವಂಥ ಸಾಧ್ಯತೆಗಳು ಎಲ್ಲ ರೀತಿಯಲ್ಲಿ ಕೂಡ ಉಂಟಾಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡೋಣ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರ ಮಲ್ಲಿಂದ ನಾವು ಅರ್ಕೆರೆಯಿಂದ ಸರ್ ಎಲ್ಲಿಂದ ಭದ್ರಾವತಿ ತಾಲೂಕ್ ಅರ್ಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ ಗುರುಗಳೇ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಮಾ ಹುಟ್ಟಿದ ದಿನಾಂಕ ಫೆಬ್ರವರಿ 18 2020 ಶುಕ್ರವಾರ ಸಂಜೆ 6:30 ಕ್ಕೆ ಓಕೆ ಗಿರೇಶ್ ಅಂತ ಗುರುಗಳೇ ಓಕೆ

ಹ್ಮ್ ಗುರುಗಳೇ ನಮ್ಮ ಗುರುಗಳು ಭದ್ರಾವತಿಯಲ್ಲಿ ಇದಾರೆ ಏಕಾಕ್ಷರಿ ಅಂತ ಅವ್ರ ತಕ್ಕೆ ಗುರುಗಳೇ ಕೇಳಿದಿವಿ ಅವನ ಹೆಸ್ರ್ ಮೇಲೆ ಬಂದಿತ್ತು ಗುರುಗಳೇ ಆಯ್ತಮ್ಮ ಪರವಾಗಿಲ್ಲ ನೀವೇನ್ ಪ್ರಕಾರ ಪ್ರಿಪೇರ್ ಮಾಡಿಮ್ಮ ಅಲ್ಲಿ ಅಗ್ನಿ ಮೂಲೆ ಅಗ್ನಿ ಮೂಲೆಗೆ ಸಂಬಂಧಪಟ್ಟ ತೊಂದರೆ ಇರ್ತದಮ್ಮ ಅದಕ್ಕೆ ಮನೆ ಫಿನಿಶ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಅಗ್ನಿ ಮೂಲೆಯನ್ನ ಸರಿ ಮಾಡ್ಕೊಳ್ಬೇಕಮ್ಮ ಯಾರಾದ್ರೂ ವಾಸ್ತು ಅಜ್ಜರ ಇದ್ರೆ ಅವ್ರನ್ನ ಹೋಗಿ ಅದನ್ನ ಸರಿ ಮಾಡ್ಸಿಮ್ ವಾಸ್ತು ಪ್ರಕಾರನೇ ಅಡಿಗೆ ಮನೆ ಎಲ್ಲ ಬಂದಿತ್ತೆ ಮಾಡಿದ್ದೆ ಅಮ್ಮ ನೀವು ಹೇಳಿದಾಗೆ ಅದು ವಾಸ್ತು ಆಗುದಿಲ್ಲ ತಾಯಿ ರೈಟಾ ಓಕೆ ನಾವು ಒಂದು ವೇಳೆ ಅಗ್ನಿ ಬ್ಯಾಲೆನ್ಸ್ ಆಗಿದ್ರೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ಅನ್ನು ಉಂಟು ಮಾಡ್ತಾನೆ ಇರಲಿಲ್ಲ ಸೊ ವಾಸ್ತು ಪ್ರಕಾರ ಅದು ಅದು ಪ್ರಾಬ್ಲಮ್ ಇರೋದರಿಂದಲೇ ಅದು ಮನೆ ಕೈ ಕೊಡ್ತಾ ನಿಮಗೆ ಅಗ್ನಿ ಕ್ರಿಯೇಟ್ ಆಗಿಲ್ಲ ಅಗ್ನಿಯಲ್ಲಿ ಪ್ರಾಬ್ಲಮ್ ಇದೆ ಅಂತಲೇ ಇಂಡಿಕೇಶನ್ ಉಂಟಮ್ಮ ದಯವಿಟ್ಟು ಮತ್ತೆ ಯಾರಾದ್ರು ನೋಡಿ ಆ ವಾಸ್ತು ಅಂದರೆ ಅದು ನಾಲ್ಕು ಮೂಲೆಯನ್ನು ನೋಡುವಂಥ ವಾಸ್ತು ಅಲ್ಲಮ್ಮ ಬಹಳ ಡೆಪ್ತಲ್ಲಿ ಹೋಗಬೇಕಾಗುತ್ತೆ ಬಹಳ ಸರ್ಚ್ ಮಾಡಬೇಕಾಗುತ್ತೆ ರೀಸರ್ಚ್ ಮಾಡಬೇಕು ಅದರ ನಂತರ ಹೋಗಿ ಅದನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಮ್ಮ ದಯವಿಟ್ಟು ಯಾರಾದಂಥ ವಾಸ್ತುವ ಜನ ಅವರನ್ನು ಅವರನ್ನ ಕರ್ಕೊಂಡೋಗಿ ಅಲ್ಲಿ ವಾಸ್ತು ಪ್ರಿಪೇರ್ ಮಾಡಿಸಿಮ್ಮ ಖಂಡ ಖಂಡಿತ ನಿಮ್ಮ ಮನೆಯ ವಿಚಾರ ನೋಡಿ ಅದು ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಆಗಿ ಕ್ರಿಯೇಟ್ ಆಗುತ್ತೆ ಒಂದು ಸಣ್ಣ ರೆಮಿಡಿ ಹೇಳ್ತೇನೆ ಸೊ ಅದನ್ನ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನೀವು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮಲ್ಲಿ ಎಲ್ಲೇ ಈ ಸ್ಮಶಾನದಲ್ಲಿ ಕೆಲಸ ಮಾಡುವವರು ಯಾರಾದರೂ ಸಿಗ್ತಾರಮ್ಮ ನಿಮಗೆ ಕೆಲಸ ಮಾಡುವ ಹಾಗಾದ್ರೆ ಅಲ್ಲಿ ಯಾರಿಗೂ ಸಾವಾದ್ರೆ ಸ್ಮಶಾನನೇ ಇಲ್ಲ ಆ ಊರಲ್ಲಿ ಅಥವಾ ದೂರ ಹೋಗಿ ಸರ್ಚ್ ಮಾಡಿಮ್ಮ ಯಾರು ಇರ್ತಾರೆ ಅಂತ ನೋಡಿ ಯಾರು ಸ್ಮಶಾನದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಸ್ವಲ್ಪ ಅಕ್ಕಿಯನ್ನ ದಾನ ಮಾಡಿ ಬನ್ನಿಮ್ಮ ರೈಟಾ ಸೋಮವಾರ ದಿವಸ ಹೋಗಿ ಅಕ್ಕಿಯನ್ನು ದಾನ ಮಾಡಿ ಬನ್ನಿ ನಂತರ ನಿಮ್ಮ ಕೆಲಸ ಪ್ರೊಸೀಡ್ ಆಗ್ಬೋದಮ್ಮ ಒಳ್ಳೇದಾಗಲಿ ತಾಯಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ರೈಟ್ ಓಕೆ ಸ್ಪಶಾನ ಇಲ್ಲ ಅಂತ ಹೇಳ್ತೀರಾ ನಿಮ್ಮೆಲ್ಲೇನು ದೂರ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ರೈಟ್ ಚ ಜನರು ನೋಡಿ ಚಂದ್ರಲೋಕಕ್ಕೆ ಹೋಗಿ ಬರ್ತಾರೆ ನಮಗೆ ಇಲ್ಲಿದ್ದುಕೊಂಡು ಇಂಥ ಕೆಲಸ ಕಾರ್ಯ ಮಾಡಲಿಕ್ಕೆ ಆಗುದಿಲ್ಲ ಇದು ಪರಿಸ್ಥಿತಿ ಏನಿವೆ ಇರಲಿ ಸೊ ಯಾರೆಲ್ಲ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಆಗಸ್ಟ್ನೇ ತಾರೀಕು ಜನನಾಗಿದೆ ಡೆಫಿನೆಟ್ ಆಗಿ ಹೇಳ್ತೇನೆ ನಿಮ್ಮ ಒಂದು ಹಣಕಾಸಿನ ವಿಚಾರಗಳು ಬಹಳಷ್ಟು ತೊಂದರೆಗೊಳಗಾಗ್ತವೆ ಸಾಲ ಸೋಲ ಅದು ಇದು ಮಾಡಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಜಾಸ್ತಿನೇ ಇರ್ಬೋದು ನಿಮ್ಮ ಪಾಲಿಗೆ ಬಹಳ ಜಾಗೃತರಾಗಿರಿ ಯಾವುದೇ ಕಾರಣ ಯಾಕಂದರೆ ನೀವು ಈಗ ಈಗ ಏನಾಗುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡು ಅಲ್ವಾ ಎರಡು ಸಾವಿರದ ಇಪ್ಪತ್ತೊಂದು ಇದೆಲ್ಲ ಸ್ವಲ್ಪ ಫೇವರಬಲಾಗಿ ಹೋದಂಥ ಪೀರಿಯಡ್ ನಿಮಗೆ ತುಂಬ ಚೆನ್ನಾಗಿ ನೀವು ಎಂಜಾಯ್ ಮಾಡಿದ್ದೀರಾ ಹಣಕಾಸನ್ನು ಪಡ್ಕೊಂಡಿದ್ದೀರಾ ಲೋನ್ ಕೂಡ ಮಾಡಿದ್ದೀರಾ ಮನೆ ಕಟ್ಟೋಕೆ ಪ್ರಯತ್ನ ಮಾಡಿದ್ದೀರಾ ನೀವೆಲ್ಲವನ್ನು ಮಾಡಿದ್ದೀರಾ ಬಟ್ ಅಲ್ಲಿ ಈಗ ಲೋನೆಲ್ಲ ಉಂಟಲ್ವ ಈಗ ತೀರಿಸಲಿಕ್ಕೆ ಕಷ್ಟ ಆಗ್ಬೋದು ಈಗ ಪ್ರಾಬ್ಲಮ್ ಆಗ್ಬೋದು ಈಗ ಹಣಕಾಸಿನ ವಿಚಾರ ಬಹಳಷ್ಟು ತೊಂದರೆಗೊಳಗಾಗ್ಬೋದು ಎಲ್ಲೋ ಒಂದು ಕಡೆ ಅಲ್ವಾ ಬಹಳ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಮುಂದೆ ಹೋಗಬೇಕು ಅನಿವಾರ್ಯತೆ ಉಂಟು ಬಟ್ ಮುಂದೆ ದಿನ ದಿನಗಳ ಆಶಾದಾಯಕ ಬಟ್ ಒಂದು ವರ್ಷಗಳ ಕಾಲ ಅಂತೂ ತುಂಬಾ ಚೆನ್ನಾಗಿ ಹೋಗಲ್ಲ ಅದಕ್ಕೋಸ್ಕರ ಬಹಳ ಜಾಗೃತರಾಗಿ ಇರಬೇಕಾದಂತಹ ಅನಿವಾರ್ಯತೆ ನಮ್ಮ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನವರಿಗೆ ಮತ್ತೆ ಒಂದು ವಿಚಾರ ನೆನಪಿಟ್ಕೊಳ್ಳಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನನಾಗಿದೆ ಅಂದಾಗ ದಯವಿಟ್ಟು ಯಾರಲ್ಲಿ ಕೂಡ ಯಾವುದನ್ನು ಕೂಡ ಕೇಳೋಕ್ಕೆ ಹೋಗಬೇಡಿ ಓಕೆನಾ ಯಾರಾದರೂ ಗಿಫ್ಟ್ ಕೊಡ್ತಾರೆ ಅದನ್ನು ತಗೊಳ್ಬೇಡಿ ಆನಂತರ ಯಾವುದೇ ಕಾರಣ ಕೂಡ ಯಾಚನೆ ಮಾಡಬೇಡಿ ಅಂತಾರೆ ಯಾಚನೆ ಮಾಡಿದಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ನೀವು ಕೊಡಬೇಕು ಯಾರಿಗಾದರೂ ಕೂಡ ನೀವು ತಗೊಳ್ಳುವಂತ ಕೆಲಸವನ್ನು ಮಾಡಿದಾಗ ಡೆಫಿನೆಟ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದೊಂದು ಮಾತ್ರ ಮಾಡಲಿಕ್ಕೆ ಹೋಗ್ಬಿಡಿ ಇದು ಮಾಡಿದ್ರೆ ಈ ಪ್ರಾಬ್ಲಮ್ ಏನ್ ಬರ್ತಾ ಇನ್ನಷ್ಟು ಡಬಲ್ ಪ್ರಾಬ್ಲಮ್ ಆಗಬಹುದು ನಿಮಗೆ ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇರುತ್ತೆ ಅರ್ಥ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ಈಗ ಅರ್ಥ ಆಯ್ತು ಇಟ್ಕೊಳ್ತೀನಪ್ಪ ಓಕೆನಾ ನೆಕ್ಸ್ಟ್ ಬಂದ್ಬಿಡಣ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ನೀವು ನೀವು ಸೆಪ್ಟೆಂಬರ್ನಲ್ಲಿ ಜನನಾಗಿದ್ದೀರಾ ರೈಟ್ ಈಗ ಆಗಸ್ಟ್ ಆಯ್ತು ಸೆಪ್ಟೆಂಬರ್ನ ಆದವರಿಗೆ ಏನಾಗುತ್ತೆ ಪರವಾಗಿಲ್ಲ ಅಂತ ಹೇಳ್ಬೋದು ಒಂಥರ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇತ್ತು ಸಾಲ ಸೋಲದ ವಿಚಾರ ತೊಂದರೆ ಇತ್ತು ಮೇ ಬಿ ಅದೆಲ್ಲ ಬ್ಯಾಲೆನ್ಸ್ ಆಗುವಂತದ್ದು ಒಂದು ಒಳ್ಳೆ ರೀತಿಯಲ್ಲಿ ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಬಟ್ ಇಲ್ಲಿ ಕೂಡ ನಿಮಗೆ ರಿಲೇಷನ್ಶಿಪ್ ಬರುವಂಥ ಪ್ರೀತಿ ಪ್ರೇಮ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುವುದರಿಂದ ರಿಲೇಷನ್ಶಿಪ್ನ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಟ್ಟು ಹೋಗಬೇಕಾದಂತಹ ಅನಿವಾರ್ಯ ತಂದು ಬಾಕಿ ವಿಚಾರ ಓಕೆ ನೋ ಪ್ರಾಬ್ಲಮ್ ಎಲ್ಲೊಂದು ಕಡೆ ಬ್ಯಾಲೆನ್ಸ್ ಏಜ್ಗೆ ಬಲಿಗೆ ಶುರು ಆಗ್ತೀರಾ ಯಾಕಂದ್ರೆ ಒಂದು ವರ್ಷಗಳ ಕಾಲ ಸಫರ್ ಆಗಿದ್ದಾಯಿತು ಇನ್ನೊಂದು ವರ್ಷಗಳ ಕಾಲ ಬ್ಯಾಲೆನ್ಸ್ ಏಜ್ಗೆ ಬರಲಿಕ್ಕೆ ಶುರುವಾಗುತ್ತೆ ಓಕೆ ಅದೇ ರೀತಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನವರು ಎಲ್ಲೊಂದ್ ಕಡೆ ಅಕ್ಟೋಬರ್ನಲ್ಲಿ ಅಲ್ವಾ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಜನನಾಗಿದ್ದಾರೆ ಅಂದ್ಕೊಂಡಾಗ ಅವರಿಗೆ ಯಾಕೋ ಗೊತ್ತಿಲ್ಲ ಅವರು ಯಾವುದಾದ್ರೂ ಒಂದು ಕೆಲಸವನ್ನು ಎಂಡ್ ಮಾಡಿ ಹೊಸ ಕೆಲಸಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಯಾವುದೋ ಒಂದು ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಒಂದು ಒಂದು ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗುವಂಥದ್ದು ಕೆಲವೊಂದು ಹೊಸ ವಿಚಾರಗಳಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡುವಂಥ ಖಂಡಿತ ಇದ್ದೇ ಇರುತ್ತೆ ಅದರ ಜೊತೆಗೆ ಏನಾದರೂ ಇಷ್ಟವರಿಗೆ ತುಂಬಾ ಸಮಸ್ಯೆ ಕೊಡುವಂಥ ತುಂಬಾ ಪ್ರಾಬ್ಲಮ್ ಕೊಡುವಂಥ ಕೆಲವು ವಿಷಯಗಳಿತ್ತು ಆ ಸಮಸ್ಯೆಗಳಿತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನವರು ಅಕ್ಟೋಬರ್ನಲ್ಲಿ ಯಾರು ಜನನೇ ಅವರಿಗೆ ಯಾಕ ಅದೇ ರೀತಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರು ನವೆಂಬರ್ನಲ್ಲಿ ಜನನಾಗಿದ್ದಾರೆ ನವೆಂಬರ್ ತಿಂಗಳು ಓಕೆ ಪ್ರೊಸೆ ತುಂಬಾ ಪ್ರಾಸ್ಪರಿಟಿ ಬರುತ್ತೆ ತುಂಬಾ ಚೆನ್ನಾಗಿರ್ತೀರ ನಿಮಗೆ ಏನು ಎಲ್ಲ ಬೇಕು ಲೈಫಲ್ಲಿ ಅದೆಲ್ಲ ದೊರೆಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗದೆ ಒಂದು ಹೊಸ ಜೀವನ ಆರಂಭ ಮಾಡ್ತೀರಾ ಒಂದು ಹೊಸ ಜೀವನಕ್ಕೆ ಕಾಲಿಡ್ತೀರಿ ಅಂತ ಒಂದು ಇಂಡಿಕೇಶನ್ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು ಅದೇ ರೀತಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರು ನೀವು ಡಿಸೆಂಬರ್ ತಿಂಗಳಲ್ಲಿ ಜನನಾಗಿದ್ದೀರಾ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಇರುತ್ತೆ ಹಣಕಾಸು ತೊಂದರೆಗೊಳಗಾಗುತ್ತೆ ಮೋಸ ಹೋಗುವಂತ ಸಾಧ್ಯತೆ ಇರುತ್ತದೆ ಆನಂತರ ಯಾಕೋ ಗೊತ್ತಿಲ್ಲ ಸ್ವಲ್ಪ ಕೋರ್ಟ್ ಕಚೇರಿ ಕೂಡ ಬರ್ಬೋದು ನಿಮಗೆ ವ್ಯವಹಾರ ಮಾಡುವಾಗ ಜಾಗೃತರಾಗಿರಿ ಅನ್ಯತಾ ತೊಂದರೆಗೊಳಗಾಗ್ಬೋದು ಎಲ್ಲ ಪ್ರೀತಿ ಪ್ರೇಮ ಕೂಡ ಕೈ ಕೊಡುತ್ತೆ ಮನೆ ವಿಚಾರ ಭೂಮಿ ವಿಚಾರಗಳು ಕೂಡ ಕೈ ಕೊಡುತ್ತೆ ಯಾರ ಜೊತೆ ವ್ಯವಹಾರ ಮಾಡ್ತಾರೆ ಅದು ಕೈ ಕೊಡುತ್ತೆ ಬಿಸ್ನೆಸ್ ಟಪ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಹೊಸ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಡಿ ನೀವು ಏನು ಮಾಡ್ತಾ ಇದ್ರೆ ಅದನ್ನೇ ಹೋಗಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ನಲ್ಲಿ ಜನನಾದವರು ಅನ್ಯಥ ಕೆಲವೊಂದ್ಮೇ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರ್ಬೋದಪ್ಪ ಈಗ ಗೊತ್ತಾಯ್ತು ನಿಮಗೆ ಹಾಗಾದರೆ ಇದು ವರ್ಷ ಭವಿಷ್ಯ ಏನು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ನಾವು ಜನಿಸಿದವರಿಗೆ ಅದು ಕೂಡ ಬರುವ ವರ್ಷ ಕೇತುವಿನ ಒಂದು ಇಯರ್ನಲ್ಲಿ ಕೇತುವಿನ ಒಂದು ವರ್ಷದಲ್ಲಿ ಯಾವ ರೀತಿಯಾದ ಫಲಾಫಲಗಳು ಬರ್ತವೆ ಅದನ್ನು ಹೇಳಿದರೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಚೆನ್ನಾಗಿರ್ತಾರೆ ನೆಕ್ಸ್ಟ್ ಬಂದ ಮೇಡ ಎರಡನೇ ತಾರೀಕು ಜನಿಸಿದವರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಏನಾಗುತ್ತೆ ಅವರ ಬಾಳಲ್ಲಿ ಖಂಡಿತ ಹೇಳ್ಕೊಡ್ತೇನೆ ಅದಕ್ಕೆ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ಕಾರ ಗುರುಜಿ ನಮಸ್ತೆ ಯಾರ್ ಮಾತಾಡ್ತಿದ್ದೆ ಸರ್ ಇಲ್ಲಿಂದ ರವಿಶಂಕರ್ ಅಂತ ಹೇಳಿ ಮಡಿಕೇರಿಯಿಂದ ಸರ್ ನಾವು ಸೊ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ರವಿಶಂಕರ್ ನನ್ನ ಹೆಸರಲ್ಲಿ ನನ್ನ ಬಗ್ಗೆನೇ ತಿಳ್ಕೊಳ್ಬೇಕು ಓಕೆ ರವಿಶಂಕರ್ ನಿಮ್ಮ ಡೇಟ್ ಆಫ್ ಹೇಳಿ ನಾಲ್ಕು ಎಂಟು ಅರವತ್ತು ಓಕೆ ಸಮಯ ಹೇಳಿ ರಾತ್ರಿ ಗುರುವಾರ ರಾತ್ರಿ ಹನ್ನೆರಡು ಇಪ್ಪತ್ತು ಗುರುವಾರ ರಾತ್ರಿ ಹನ್ನೆರಡು ಇಪ್ಪತ್ತು ಹುಟ್ಟಿದಲ್ಲಿ ಸರ್ ತಾವು ಹುಟ್ಟಿದ್ದು ಆರತಿ ಕೆರೆ ಓಕೆ ನಕ್ಷತ್ರ ಹೇಳಿ ಸರ್ ನಿಮ್ದು ಅದು ಕರೆಕ್ಟ್ ಗೊತ್ತಿಲ್ಲ ಸರ್ ಅದು ಮೂಲಾನಕ್ಷದ ಅದೇ ಯಾಕಂದ್ರೆ ನಂಗ್ ಕನ್ಫರ್ಮ್ ಆಗಬೇಕಲ್ಲ ನಾಕು ತಾರೀಕು ರಾತ್ರಿ ಐದು ತಾರೀಕು ಬೆಳಗ್ಗೆನಾ ಅಥವಾ ಮೂರು ತಾರೀಕು ರಾತ್ರಿ ನಾಲ್ಕು ತಾರೀಕು ಬೆಳಗ್ಗೆ ರಾತ್ರಿ 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 ನಾಲ್ಕ್ನೇ ತಾರೀಕು ರಾತ್ರಿ ರಾತ್ರನೇ ತಾರೀಖು ಪರ್ಫೆಕ್ಟ್ ಅದು ಓಕೆ ಹಾಕೆ ಮೂಲಾನಕ್ಷದ ಧನುರಾಶಿನೇ ಬರುದು ಸರ್ ಓಕೆನಾ ಆಯ್ತು ಸರ್ ಓಕೆ ಎಂತ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ನಮ್ದು ಭವಿಷ್ಯದ ಬಗ್ಗೆ ತಿಳ್ಕೊಬೇಕು ನಮ್ಮ ಅಥವಾ ಒಂದು ಕೆಲಸ ಮಾಡಿ ಸರ್ ತೊ ನನ್ನ ಅಡ್ರೆಸ್ ಕೆಳಗಡೆ ಬರ್ತಾ ಉಂಟು ನೋಡಿ ಡೈರೆಕ್ಟ್ ಆಗಿ ಕಟ್ಪಾಡಿಗೆ ಬನ್ನಿ ನಾನು ಉಡುಪಿ ಕಟ್ಪಾಡಿಯಲ್ಲಿ ಇರ್ತೇನೆ ನಿಮ್ಗೆ ಎಲ್ಲ ಡೀಟೇಲ್ ಕೊಡ್ತೇನೆ ನಾನು ನಿಮ್ಮ ಮಕ್ಕಳು ಹೇಗಿರ್ತಾರೆ ನೀವ್ ಹೇಗಿರ್ತಾರೆ ಮೇ ಬಿ ಎಲ್ಲ ಡೀಟೇಲ್ ಕೊಡ್ಲಿಕ್ಕೆ ಆಗ ಸಾಧ್ಯತೆ ಉಂಟು ಸರ್ ರೈಟಾ ಓಕೆನಾ ಬಂದು ಪರ್ಸನಲ್ ಆಗಿ ಸಲ್ಲ ಯಾಕಂದ್ರೆ ಪ್ರಶ್ನೆ ಇಲ್ಲ ತಾನೇ ಪ್ರಶ್ನೆ ಇದ್ರೆ ಮಾತ್ರ ಇಲ್ಲಿ ಆನ್ಸರ್ ಸರ್ ಯಾಕಂದ್ರೆ ಇಲ್ಲಿ ಒಂದು ಸೆಕೆಂಡ್ ಒಂದು ಒಂದು ನಿಮಿಷ ಅಲ್ಲಿ ಮುಗಿಬೇಕಲ್ಲ ಎಲ್ಲ ಹೇಳಿ ಅಂದರೆ ನಾನು ಎಲ್ಲಿಂದ ಹೇಳು ಸರ್ ಅದಕ್ಕೆ ದಯವಿಟ್ಟು ಬಂದು ಭೇಟಿ ಮಾಡಿ ರವಿಶಂಕರ್ ಅವರು ತುಂಬಾ ಚೆನ್ನಾಗಿರುತ್ತೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಓಕೆನಾ ರೈಟ್ ಓಕೆ ದಯವಿಟ್ಟು ಯಾರಿಗಾದ್ರು ಕೂಡ ತುಂಬಾನೇ ಕಷ್ಟ ಉಂಟು ಪ್ರಾಬ್ಲಮ್ ಉಂಟು ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಪ್ರಶ್ನೆ ಇದ್ರೆ ಕರೆ ಮಾಡಿ ಟೈಮ್ ಪಾಸ್ ಮಾಡಬೇಡಿ ಓಕೆನಾ ನಾನು ಇದ್ದೀನಿ ಯಾರ್ದು ಆಫೀಸಲ್ಲಿ ಕೂತ್ಕೊಂಡಿಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯ್ತೀಗ ನೆಕ್ಸ್ಟ್ ಬಂದ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಜನಿಸಿದವ್ರಿಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಒಂಬತ್ತನೇ ತಾರೀಕು ಜನಿಸಿದವರಿಗೆ ಚಂದ್ರನ ಅಂಕಿಯಲ್ಲಿ ಜನಿಸಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಪರವಾಗಿಲ್ಲ ಒಂದು ಲೈಫಲ್ಲಿ ಒಂದು ಮಾತೃಹೃದಯವನ್ನು ಇಟ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲ್ಗೊಂಡು ಆ ಮಾತೃಹೃದಯ ನಿಮ್ಮಲ್ಲಿರಬೇಕು ಎಲ್ಲರ ಜೊತೆ ಇಮೋಷನಲ್ ಆಗಿ ನೀವು ಟಚ್ ಅಪ್ ಆಗಲಿರಬೇಕು ಎಲ್ಲರ ಜೊತೆ ಇಮೋಷ್ನಾಗಿ ನೀವು ಬೆರಿಬೇಕಾಗುತ್ತೆ ಅಲ್ವಾ ಯಾವುದೇ ಕಾರಣಕ್ಕಲ್ಲಿ ಕೋಪ ಮಾಡಿಕೊಳ್ಳೋದು ಇರಿಟೇಟ್ ಮಾಡೋದು ಜಗಳ ಮಾಡೋದು ಫೈಟಿಂಗ್ ಮಾಡೋದು ಇದು ಯಾವತ್ತಿಗೂ ಕೂಡ ಬರಬಾರ್ದು ಅಂತ ಹೇಳ್ತೇನೆ ಇದು ಬಂದಾಗ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ತಾರೀಕು ಜನಿಸಿದಿರಾ ಮತ್ತು ಪ್ರಯೋಜನ ಇಲ್ಲ ನಿಮಗೆ ಯಾಕಂದರೆ ಚಂದ್ರನಿಂದ ಒಳ್ಳೆಯ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಚಂದ್ರನ ಚಂದ್ರ ಆ್ಯಕ್ಚುಲಿ ಆಟ್ರಿಬ್ಯೂಟ್ಸ್ ಏನಿರ್ತದೆ ಅಲ್ಲಿ ಇಮೋಷನ್ಸ್ ಅಲ್ಲಿ ಪ್ರೀತಿ ಪ್ರೇಮ ಆನಂತರ ಅಲ್ಲಿ ವಿಶೇಷ ರೀತಿಯಲ್ಲಿರುವಂಥದ್ದು ತಾಯಿಯ ಒಂದು ಹೃದಯವಂತಿಕೆ ಆ ತಾಯಿಯ ಹೃದಯವಂತಿಕೆಯನ್ನು ಬಳಸ್ಕೊಂಡು ಹೋಗ್ತೀರಿ ಎಲ್ಲರನ್ನು ಕೂಡ ಬಹಳ ಚೆನ್ನಾಗಿ ಅವರನ್ನು ನೋಡ್ಕೊಳ್ತೀರಾ ಅಥವಾ ಯಾರಿಗಾದರೂ ತೊಂದರೆ ಉಂಟು ಅವರಿಗೆ ಸಹಾಯ ಮಾಡ್ತೀರಾ ಅಥವಾ ತಾಯಿಯ ಮಾತೃ ಹೃದಯವನ್ನು ಇಟ್ಟುಕೊಂಡು ಎಲ್ಲರ ಜೊತೆ ಬೆರೀತೀರ ಅಂದಾಗ ನಿಮ್ಮ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ಅಂಕೆ ಏನುಂಟು ಅಥವಾ ಆ ಡೇಟಲ್ಲಿ ಏನು ಜನನಾಗಿದ್ದೀರಾ ಅದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆ ಇರೋಜೆ ನೋಡಿ ಒಂದು ಮಾತ್ರ ನೆನಪಿಟ್ಟುಕೊಳ್ಳಿ ಯಾವತ್ತಿದ್ರೂ ಕೂಡ ಏನು ಗೊತ್ತಾ ನಿಮ್ಮ ಡೇಟ್ ಆಫ್ ಏನೇ ಡೇಟಾ ಬರ್ತಿರುತ್ತೆ ನಿಮಗೆ ಒಂದು ಒಂದನೇ ತಾರೀಕು ಎರಡನೇ ತಾರೀಕು ಸೊ ಯಾವಾಗ ಈ ಡೇಟ್ ಆಫ್ ಆಟ್ರಿಬ್ಯೂಟ್ಸ್ ಅಲ್ವಾ ಅದೊಂದು ಪ್ಲಾನೆಟ್ಸ್ಗೆ ಸಂಬಂಧಪಟ್ಟದಾಗಿರುತ್ತದೆ ಆ ಪ್ಲಾನೆಟ್ಸ್ ಆಟ್ರಿಬ್ಯೂಟ್ಸ್ ಏನಿದೆ ಅದನ್ನು ನೀವು ಫಾಲೋ ಮಾಡದೇ ಹೋದಾಗ ಏನಾಗುತ್ತೆ ಖಂಡಿತವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದರ ವಿರುದ್ಧ ಗತಿಯಲ್ಲಿ ಹೋದಾಗ ಅಲ್ವಾ ಈಗ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜನ ಏನಾಗಿದೆ ನಿಮ್ಮ 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 ಮೆಂಟಾಲಿಟಿನೇ ಸರಿಯಿಲ್ಲ ಯಾವಾಗಲೂ ಟೆನ್ಷನ್ ಇದ್ದವ್ರ ಜೊತೆಗೆ ಜಗಳ ತಾಯಿ ಜೊತೆಗೆ ವಿಶೇಷ ಜಗಳ ರೈಟ್ ಈಗ ಏನಾಗುತ್ತೆ ನಿಮಗೆ ಚಂದ್ರನಿಂದ ಫೋರ್ತ್ ರಿಲೇಟೆಡ್ ಅದು ಏನು ಸುಖ ಕೊಡಬೇಕು ನಿಮಗೆ ಜಾತಕದ ನಾಲ್ಕನೇ ಮನೆಗೆ ಸಂಬಂಧಪಟ್ಟಂತೆ ಕಟ್ಟಕ್ಕೆ ಆಗಲ್ಲ ಭೂಮಿ ತಾಯಿ ವಿಚಾರ ತೊಂದರೆ ಇಮೋಷನ್ ಆಗಿ ಯಾರ ಜೊತೆ ಟಚ್ ಅಪ್ ಆಗಲಿಕ್ಕೆ ಆಗಲ್ಲ ನಿಮ್ಮ ಚರಿತ್ರೆ ಕೆಟ್ಟು ಹೋಗುತ್ತೆ ನಿಮಗೆ ಕೆಟ್ಟ ಹೆಸರು ಬಲಿಗೆ ಸ್ಟಾರ್ಟ್ ಆಗುತ್ತೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಆ ನಂಬರ್ ಜೊತೆಗೆ ಸಿಂಕ್ ಆಗಬೇಕಾದ ಆಗಬೇಕಾಗಿರುವುದು ಎಲ್ಲರಿಗೂ ಅನಿವಾರ್ಯ ಅಂತ ಹೇಳ್ತೇನೆ ಸರಿಯಾದ ರೀತಿಯಲ್ಲಿ ಸರಿಯಾದ ಅಲ್ವೇನ ಈಗ ನಿಮ್ಮ ಹೆಸರು ಯಾಕೆ ಬದಲಾವಣೆ ಯಾಕಂದರೆ ಆ ನಂಬರ್ಗೆ ಅದನ್ನು ಸಿಂಕ್ ಮಾಡಿಟ್ಟಿರ್ತಾರೆ ಆಗ ಏನಾಗುತ್ತೆ ಲೈಫ್ ಲೈಫ್ ಬಹಳ ಈಸಿಯಾಗಿ ಹೋಗುತ್ತೆ ನಿಮಗೆ ಪರವಾಗಿಲ್ಲ ರೈಟ್ ಏನೋ ಓಕೆನಾ ಈಸಿಯಾಗಿ ಹೋಗುತ್ತೆ ಅದಕ್ಕೋಸ್ಕರ ಸಿಂಕ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ನಿಮ್ಮ ನೋಡಿ ನಿಮ್ಮ ಹೆಸರನ್ನ ಸಿಂಕ್ ಮಾಡಿದರೂ ಕೂಡ ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಬಿಹೇವಿಯರನ್ನು ಸಿಂಕ್ ಮಾಡಿಲ್ಲ ಅಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಮತ್ತೆ ನೀವು ಹೆಸರನ್ನ ಬದಲಾವಣೆ ಮಾಡ್ಕೊಳ್ಳಿ ಮಾಡದೇ ಇರಿ ನೀವೇನೇ ಮಾಡಿ ಏನು ಪ್ರಯೋಜನಕ್ಕೆ ಬಂತು ಏನು ಪ್ರಯೋಜನಕ್ಕೆ ಬರಲ್ಲ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಗುರುಗ್ಲೇ ನಮಸ್ತೆ ಗುರುಗ್ಲೇ ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಗುರುಗ್ಲೇ ಎಲ್ಲಿಂದ ಕರೆ ಮಾಡಿದಮ್ಮ ನೀವು ನಾವು ಶ್ರೀಮತಿ ಪೂರ್ತಿಂದಗು ಗುರುಗ್ಲೇ ನಿಮ್ಮ ಹೆಸರು ಮಗಳ ಹೆಸರು ಹೇಳಿಮ್ಮ ಆ ನಮ್ಮ ಹೆಸರು ಅರುಣಶ್ರೀ ಗುರುಗ್ಲೇ ಓಕೆ ಮಗಳ ಹೆಸರು ವೇದಿಕಾ ಓಕೆ ಅದಕ್ಕೆ ಬರ್ತಾಳ ಅಂತ ಗುರುಗ್ಲೇ ಫಸ್ಟ್ ಇಂದಾನೂ ಅವಳು ಕ್ಲಾಸ್ ಫಸ್ಟ್ ಯಾವಾಗ ಔಟ್ ಬರ್ತಾಳೆ ಅದಕ್ಕೆ ಇವಾಗ ಸ್ಟೇಟ್ ರ್ಯಾಂಕ್ ಬರುತ್ತಾ ಇಲ್ಲ ಅಂತ ಗುರುಗ್ಲಿ ನಾನ್ ಹೇಳ್ತೀನಿ ಬರ್ತದಂತಮ್ಮ ಓಕೆನಾ ಸ್ಟೇಟ್ ರ್ಯಾಂಕ್ ಅಂತ ಹೇಳಲ್ಲ ಯಾಕಂದರೆ ಕಲಿಕೆ ಈಗ ಕಡಿಮೆ ಉಂಟು ಅವಳದು ಅವಳಿಗೆ ಯಾಕೋ ಗೊತ್ತಿಲ್ಲ ಕಲಿಕೆಯಲ್ಲಿ ವ್ಯತ್ಯಾಸ ಉಂಟಮ್ಮ ಮುಂಚಿನಾಗಿ ಕಲಿಕೆ ಬರ್ತಾ ಇಲ್ಲ ತೋ ಅವಳನ್ನು ಕಲಿಸಿ ಬಟ್ ಒಂದು ವಿಚಾರ ಹೇಳ್ತೀನಮ್ಮ ತೋ ನಿಮ್ಮಂಥ ತಾಯಿ ಅಂದಿರಲೋ ನಿಮಗೆ ಮಕ್ಕಳ ವಿಚಾರ ಗೊತ್ತಾಗಲ್ಲ ಓಕೆನಾ ನಿಮಗೆ ನಿಮಗೆ ಏನು ಬೇಕಂದರೆ ಗ್ರೇಡ್ ಬೇಕು ರೈಟ್ ಅವನು ಫಸ್ಟ್ ಬರಬೇಕು ಸ್ಟೇಟ್ ರ್ಯಾಂಕ್ ಬರಬೇಕು ಹಾಗೆ ತೋ ಅವ್ರನ್ನ ಮಕ್ಕಳನ್ನು ಪ್ರೆಷರ್ಗೆ ದೂಡ್ತಿರಣೆ ಪಾಪ ಅವಳು ಆಲ್ರೆಡಿ ಪ್ರೆಷರ್ನಲ್ಲಿದ್ದಾಳೆ ಅವಳು ಟೆನ್ಷನ್ ಮಾಡ್ಕೊಂಡಿರ್ತಾಳೆಗೆ ನಾನು ಏನು ಮಾಡೋದಪ್ಪ ಅಂತ ಈ ಪರಿಸ್ಥಿತಿ ನೀವು ಆ ರೀತಿಯಾಗಿ ಟೆನ್ಷನ್ ಕ್ರಿಯೇಟ್ ಮಾಡಿಟ್ಟಿದ್ದೀರ ಅವಳಿಗೆ ಕೇಳಿ ನೋಡಿ ಅವಳ ಏನು ಹೇಳ್ತಾಳಂತ ರೈಟಮ್ಮ ಅದು ಯಾಕೆ ಟೆನ್ಷನ್ ಕ್ರಿಯೇಟ್ ಮಾಡುದು ಬಂದ್ರು ಐದು ಬರೋದಿದ್ರು ಅದ್ರಲ್ಲಿ ಏನಾಯ್ತು ಈಗ ಮಕ್ಕಳು ತಾನೇ ಅಲ್ವಾ ಈಗಿನ ಮಕ್ಕಳಿಗೆ ಸ್ವಲ್ಪ ಕೂಡ ಟೆನ್ಷನ್ ಕೊಡ್ಬಾರ್ದಮ್ಮ ಅವ್ರು ಏನ್ ಮಾಡ್ಕೊಳ್ತಾರ ಹೇಳಕ್ ಆಗಲ್ಲ ಗೊತ್ತಾಯ್ತಾ ಅದು ಗೊತ್ತಿಲ್ಲ ನಂಗೆ ಬಟ್ ನಾನು ಹೇಳ್ತೀನಿ ಅವಳ ಟೆನ್ಷನ್ ಇದ್ದಾಳೆ ಇದೇ ಟೆನ್ಷನ್ ಯಾಕಂದ್ರೆ ತಾಯಿಗೆ ವಿಶೇಷ ಸ್ಟೇಟ್ ಲೆವೆಲ್ ಅಲ್ಲಿ ಬರ್ಬೇಕಂತ ರೈಟ್ ತಾನೆ ಓಕೆ ನಾ ಟೆನ್ಷನ್ ಅಂತ ಇದ್ದೇ ಇರುತ್ತೆ ಅವಳಿಗೆ ರೈಟ್ ಯಾಕಂದ್ರೆ ನೋಡಿ ನಿಮ್ಗೊಂದು ಹೇಳ್ತೇನೆ ನೀವು ಡೀಟೇಲ್ ಕೊಟ್ಟು ನೀವು ಅವಳ ಹೆಸರನ್ನು ಹೇಳಿಲ್ಲ ಹೆಸರು ಹೇಳಿದ್ರಿ ಬಟ್ ಅವಳು ಡೇಟ್ ಆಫ್ ಬರ್ತ್ ಅಂತ ಕೊಡ್ಲಿಕ್ಕೆ ಆಗ್ಲಿಲ್ಲ ಅದ್ರ ಅರ್ಥ ಏನು ಬುಧ ಸರಿ ಇಲ್ಲ ಅಂತಾಯ್ತು ಬುಧ ಪ್ರೆಷರ್ ಅಲ್ಲಿ ಇದಾನೆ ಟೆನ್ಷನ್ ನಲ್ಲಿ ಅಲ್ಲಿ ಅಮ್ಮ ಅದ್ ಇರ್ಲಿಮ್ಮ ನಾನ್ ಹೇಳುದು ಕೇಳಿಸ್ಕೊಳ್ಳಿ ಓಕೆನಾ ರೈಟಾ ಮೊದ್ಲಂತೂ ಕೊಟ್ಟಿಲ್ಲ ತಾನೇ ಈಗ ಕೇಳಿದ ನಂತರ ತಾನೆ ಕೊಡೋದು ಅದೇ ರೀತಿ ಅವಳಿಗೆ ಅಷ್ಟು ಪ್ರೀತಿ ಕೊಡಬೇಕಾದೀತು ಅಷ್ಟು ಪ್ರೀತಿ ಕೊಟ್ಟಾಗ ಮೇ ಬಿ ಅದು ಒಳ್ಳೆ ರಿಸಲ್ಟ್ ಬರ್ಬೋದಮ್ಮ ಬಟ್ ಯಾವುದೇ ಕಾರಣಕ್ಕೂ ದಯವಿಟ್ಟು ಪ್ರೆಷರ್ ಮಾಡಬೇಡಿ ಅಂತ ಹೇಳಿದ್ರೆ ಅವಳು ಎಷ್ಟಾದರೂ ನಿಮ್ಮ ಮಗಳವಳು ಆ ಮಗಳನ್ನು ತುಂಬಾ ಪ್ರೀತಿ ಮಾಡಿ ಅವಳಿಗೆ ಪ್ರೆಷರ್ ಬೇಕಾಗಿಲ್ಲ ಆನಂತರ ಏನಾಗುತ್ತೆ ಅವಳು ಬರ್ಬೋದು ಓಕೆನಾ ಎಷ್ಟು ಪ್ರೀತಿ ಕೊಡ್ತೀರಾ ಅಷ್ಟು ಸ್ಟೇಟ್ ಲೆವೆಲಲ್ಲಿ ಬರ್ಲಿಕ್ಕೆ ಅವಳು ಪ್ರಯತ್ನಂತೂ ಮಾಡ್ಬೋದು ನಾನಂತೂ ಹೇಳಲ್ಲ ಸ್ಟೇಟ್ ಲೆವೆಲಲ್ಲಿ ಬರ್ತಾಳೆ ಅಂತ ಬಟ್ ಪ್ರಯತ್ನ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ದು ಓಕೆನಾ ಯಾಕಂದ್ರೆ ನಿಮಗೆ ಅವಸರ ಜಾಸ್ತಿ ಅಲ್ವಾ ಯಾಕಂದರೆ ಖುಜನನ್ನು ಆಕ್ಟಿವೇಟ್ ಮಾಡ್ಕೊಂಡು ಅವಸರ ಜಾಸ್ತಿ ಸಿಟ್ಟು ಬರೋದು ಜಾಸ್ತಿ ಭೂಮಿ ವಿಚಾರ ಮನೆ ವಿಚಾರ ಮನೆ ಮನೆಯಲ್ಲಂತೂ ಸಮಸ್ಯೆ ಅನುಭವಿಸಿ ಅನುಭವಿಸ್ತೀರ ನೀವು ಇದು ವಿಚಾರ ತ ಮನೆಯಲ್ಲಿ ಕಿತ್ತಾಟ ಕಿಚ್ಚಾಟ ಏನು ಅದೆಲ್ಲ ಕಡಿಮೆ ಮಾಡ್ಬೇಕಮ್ಮ ಮನೆಯಲ್ಲಿ ಪೇಷನ್ಸ್ ಇಟ್ಕೊಳ್ಬೇಕು ಆ ನಂತರ ಹೋಗಿ ಮಗಳಿಗೆ ಬುದ್ಧಿ ಹೇಳಬೇಕು ಆನಂತರ ಮಗಳನ್ನ ಪ್ರೀತಿ ಮಾಡಬೇಕು ಆ ನಂತರ ನೀವು ಒಂದು ಸ್ಟೇಟ್ ಲೆವೆಲ್ನ ಒಂದು ಮಾರ್ಕ್ ಏನು ಅದಕ್ಕೆ ಬೇಕಾಗಿ ನೀವು ಇಂತಜಾರ್ ಮಾಡಬಹುದು ಅದನ್ನು ಕಾಯ್ಬೋದು ಪರವಾಗಿಲ್ಲ ಓಕೆನಾ ಸರಿ ಅಲ್ವಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರದೇ ತಂದೆ ತಾಯಿ ಸ್ಟೇಟ್ ಅಲ್ಲಿ ಅದು ದಯವಿಟ್ಟು ಮಕ್ಕಳಿಗೆ ಹೇಳಬೇಡಿ ಅದು ಏನು ಬರಬೇಕೋ ಬರುತ್ತೆ ಏನಾಗುತ್ತಾಗುತ್ತೆ ನಮ್ಮ ಮಕ್ಕಳು ರೈತಾನೆ ನಮ್ಮ ಮಕ್ಕಳು ನಾಳೆ ಮಕ್ಕಳಿದ್ರೆ ಎಲ್ಲ ಓಕೆ ನಾಳೆ ಮಕ್ಕಳು ಏನಾದ್ರು ಹೆಚ್ಚು ಕಡೆ ಮಾಡ್ಕೊಂಡೆ ಮತ್ತೆ ಅದನ್ನ ಈ ಜನ್ಮದಲ್ಲಿ ನಿಮಗೆ ಆಗಲ್ಲ ಸಹಿಸಿಕೊಳ್ಳಿಕ್ಕಾಗಲ್ಲ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರೋ ಅವರನ್ನ ಬಸ್ಟ್ ಬಹಳಷ್ಟು ಪ್ರೀತಿ ನನಗೂ ಮಕ್ಕಳಿದ್ದಾರೆಪ್ಪ ಎರಡು ಮಕ್ಕಳಿದ್ದಾರೆ ಅನು ಯಾವತ್ತಿಗೂ ಕೂಡ ಆಸೆ ಪಡಲ್ಲ ನೀನು ಇಷ್ಟು ಮಾರ್ಕುತ್ತಾ ನೀ ಅಷ್ಟು ಬಾರ್ ನಿನ್ ತರಲಿಕ್ಕೆ ಅಂಟುತ್ತಾ ಅಷ್ಟೇ ನನಗೆ ನೀವು ಖುಷಿಯಾಗಿರ್ಬೇಕು ಅಷ್ಟೇ ನನ್ನ ಮಕ್ಕಳು ನನ್ನ ಜೊತೆ ಖುಷಿಯಾಗಿರಬೇಕು ಎಂಜಾಯ್ ಮಾಡಬೇಕು ಲೈಫನ್ನು ಅದು ಬಿಟ್ಟರೆ ಆ ಮಾರ್ಕ್ ತನ್ನಿ ಈ ತನ್ನಿ ಅಷ್ಟು ತನ್ನಿ ಸ್ಟೇಟ್ ಲೈಫ್ ನಾ ನಾನು ಯಾವತ್ತಿಗೂ ಪ್ರೆಷರ್ ಮಾಡಲ್ಲ ದಯವಿಟ್ಟು ಮಾಡಬೇಡಿ ಯಾಕಂದರೆ ಇವತ್ತಿನ ಇಲ್ಲ ನಿಮಗೆಲ್ಲ ಗೊತ್ತಿರಬೇಕು ಈ ಪೇಪರ್ ಏನೇನೋ ಓದ್ತೀರ ಒಂದು ಪ್ರಿನ್ಸಿಪಾಲ್ಸ್ ಬೈದರು ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಮೊನ್ನೆ ಒಂದು ಪ್ರಿನ್ಸಿಪಾಲ್ಸ್ ಯಾರೋ ಬೈದರು ಆ ಬಿಲ್ಡಿಂಗಿಂದ ಕೆಳಗೆ ಯಾರೇ ಆತ್ಮಹತ್ಯೆ ಮಾಡ್ಕೊಂಡಿರ್ತೋ ಇದೆಲ್ಲ ಬೇಕಾ ಅವರು ಹೋದ ನಂತರ ಅದೆಷ್ಟು ದುಃಖ ದುಃಖ ಆಗುತ್ತೆ ನಿಮಗೆ ಅಲ್ವಾ ಪುತ್ರಶೋಕ ನಿರಂತರ ರೈಟ್ ಆ ಪುತ್ರಶೋಕ ನಿರಂತರವಾಗಿರುತ್ತೆ ಏನು ಮಾಡೋಕ್ಕಾಗಲ್ಲದು ಯಾವಾಗ ಇದನ್ನು ಅರ್ಥ ಮಾಡ್ಕೊಳ್ತೀರಾ ಲೈಫಲ್ಲಿ ಗೆಲ್ತಾರೆ ಲೈಫಲ್ಲಿ ಅದೇ ಮುಖ್ಯ ಅಲ್ಲ ತಾನೇ ಪ್ರೀತಿ ಪ್ರೇಮ ಒಟ್ಟಾಗಿ ಬಾಳುವಂಥದ್ದು ಆ ಖುಷಿಯನ್ನು ಅನುಭವಿಸುವಂಥದ್ದು ಭಗವಂತ ಕೊಟ್ಟ ಖುಷಿಯನ್ನು ಅನುಭವ ಇದು ನಮಗೆ ಬೇಕು ಇದು ವಿಶೇಷ ರೀತಿಯಲ್ಲಿ ಬೇಕು ಅದಕ್ಕೋಸ್ಕರ ಸ್ಟೇಟ್ ಲೆವೆಲಲ್ಲಿ ಬರ್ತಾರ ಅದು ಭಾರತದಲ್ಲೇ ಬರ್ತಾ ಯಾಕೆ ಬೇಕು ನಿಮಗೆ ಬಂದು ಏನು ಮಾಡ್ತೀರಾ ನೀವು ಸ್ಟೇಟ್ ಲೆವೆಲಲ್ಲಿ ಬಂದವರು ಯಾರೋ ಅನ್ಪಾಡಿರ್ತಾನಲ್ಲೋ ಇರ್ತಾನಲ್ಲೋ ಅವನ ಕೈಗಳಿಗೆ ಹೋಗಿ ಕೆಲಸ ಮಾಡಿರ್ತಾರೆ ಅಷ್ಟೇ ಬೇರೆ ಏನು ಕೂಡ ಮಾಡೋಲ್ಲ ಅಥವಾ ಇದು ಯಾಕೆ ನಿಮಗೆ ಅರ್ಥ ಆಗಲ್ಲ ಅರ್ಥ ಆಗುತ್ತಾ ನಿಮಗೆ ಅರ್ಥ ಆಗುತ್ತೆ ತಾನೆ ಅಲ್ವಾ ನೀವು ಕಲ್ತ್ರೆ ನಿಮಗೆ ಒಂದೆರಡು ಆಪ್ಷನ್ ಅಷ್ಟೇ ಕಲಿಯದಿದ್ರೆ ಇಪ್ಪತ್ತೈದು ಆಪ್ಷನ್ ಇರ್ತದೆ ನಿಮಗೆ ಓಕೆ ನಾನು ನೀವು ಕಲ್ತ್ರೆ ಏನಾಗುತ್ತೆ ಹೇಳಿ ಕಲ್ತ್ರೆ ನೀವೆಂದು ಸ್ಟೇಟ್ ಲೆವೆಲಲ್ಲಿ ಬಂದ್ರೀಗ ನನಗೆ ಐ ಎ ಎಸ್ ಮಾಡಬೇಕು ನನಗೆ ಅದು ಮಾಡಬೇಕು ಐ ಪಿ ಎಸ್ ಮಾಡಬೇಕು ಓಕೆ ನಿಮ್ಗೆ ಎರಡು ಮೂರು ಚಾಯ್ಸ್ ಅಂತೂ ಇರ್ತದೆ ನಿಮ್ಗೆ ರೈಟ್ ಅದೇ ನೀವು ಫೇಲ್ ಆದರೆ ಅಂತ ಇಟ್ಕೊಳ್ಳೋಣ ಕಡಿಮೆ ಮಾರ್ಕ್ ಬಂತು ಅಂತ ಇಟ್ಕೊಳ್ಳೋಣ ಕೆಲಸನೇ ಸಿಕ್ಕಿಲ್ಲ ಅಂತ ಎಷ್ಟು ಆಪ್ಷನ್ ಇದೆ ಗೊತ್ತಾ ನಿಮಗೆ ನೀವು ಕ್ಯಾಂಟೀನ್ ನಡೆಸ್ಬೋದು ಹೋಟೆಲ್ ನಡೆಸ್ಬೋದು ಬಿಸ್ನೆಸ್ ಮಾಡ್ಬೋದು ಫಾರಿನ್ ಟ್ರಾವೆಲ್ ಮಾಡ್ಬೋದು ಏನು ಮಾಡ್ತೀರಾ ಎಲ್ಲ ಆಪ್ಷನ್ಸ್ ನಿಮಗೆ ಅಲ್ವಾ ಕಲ್ತ್ರೆ ಎರಡು ಮೂರು ಆಪ್ಷನ್ ಕಲಿಯದಿದ್ರೆ ಎಲ್ಲ ಆಪ್ಷನ್ ನಮ್ಮ ಪಾಲಿಗೆ ಓಕೆನಾ ಇದು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಎಂಜಾಯ್ ಮಾಡಿ ಮಕ್ಕಳ ಜೊತೆ ಎಂಜಾಯ್ಮೆಂಟ್ ನಮ್ಮವ್ರ ಮಕ್ಕಳು ನಾಳೆ ಮಕ್ಕಳಿಗೆ ಏನು ಆಗಬಾರ್ದು ಅವ್ರು ಯಾಕೆ ಅವರು ನಮ್ಮ ಮುಂದಿನ ಮುಂದಿನ ಜನಾಂಗವನ್ನು ಮುಂದುವರ್ಸ್ಕೊಂಡು ಹೋಗುವವರು ನಿಮ್ಮ ಜಾತಕದ ಐದನೇ ಮನೆ ಫಿಫ್ತ್ ಹೌಸ್ ಮನರಂಜನೆ ಅದನ್ನೇ ಕೆಡಿಸಿಕೊಂಡಾಗ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಬೇಕಾಗಿಲ್ಲ ರೈಟಾ ಓಕೆನಾ ಅದಕ್ಕೋಸ್ಕರ ದಯವಿಟ್ಟು ಯಾರೆಲ್ಲ ನನ್ನ ಪ್ರೋಗ್ರಾಮ್ ನೋಡ್ತೀರಾ ನಿಮ್ಮ ಮಕ್ಕಳಿಗೆ ಟೆನ್ಷನ್ ಕೊಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಅನ್ನತಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅರ್ಥ ಆಯ್ತು ನಿಮಗೆ ಓಕೆನಾ ನೆಕ್ಸ್ಟ್ ಬಂದ್ಮೇಣ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜನಿಸಿದವರಿಗೆ ನಾನು ಹೇಳಿದೆ ಆ ನಂಬರ್ ಏನು ಆ ನಂಬರ್ ರಿಲೇಟೆಡ್ ಟು ಚಂದ್ರ ಮೂನ್ಗೆ ಸಂಬಂಧಪಡೋದು ನಾಲ್ಕನೇ ಮನೆ ಅಧಿಪತಿ ಜಾತಕದ ಫೋರ್ತ್ ಫೋರ್ತ್ ಹೌಸ್ನ ಲಾರ್ಡ್ ಆತ ನಿಮಗೆ ಸುಖವನ್ನು ಕರುಣಿಸುವವ ಇಮೋಷನಲ್ ಆಗಿ ನಿಮ್ಮನ್ನು ಟಚ್ ಮಾಡಿಸುವವ ಹೃದಯವನ್ನು ಕೊಡುವಂಥವ ನರ್ಚರ್ ಮಾಡುವವ ಅದೇ ರೀತಿ ಆತ ನಿಮ್ಮನ್ನ ಆರೋಗ್ಯ ಕೊಟ್ಟು ಕಾಪಾಡುವವ ಜೊತೆಗೆ ನಿಮ್ಮ ನಿಮಗೆ ಹೆಚ್ಚಾಗಿ ಆರೈಕೆ ಮಾಡುವ ಅಂಥ ಒಂದು ಪ್ಲಾನೆಟ್ಸನ್ನು ನೀವು ಕೆಡಿಸ್ಕೊಳ್ಬಾರ್ದು ಅದರ ಜೊತೆಗೆ ಸಿಂಕ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಮಾತೃದಯವನ್ನು ಇಟ್ಕೊಂಡು ಎಲ್ಲರ ಜೊತೆ ಕೂಡ ನೀವು ಬೆರೆಯುವಂಥ ಒಂದು ಕೆಲಸವನ್ನು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಬರುವ ವರ್ಷ ಏನಾಗುತ್ತೆ ಟೋಟಲ್ ಆಗಿ ಹೇಳಬೇಕಾದ್ರೆ ಒಂದು ಥರ ಆಲ್ರೌಂಡ್ ಆಗಿ ನಾನು ಹೇಳಬೇಕಾದ್ರೆ ಎರಡು ಹನ್ನೊಂದು ಹನ್ ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬನೇ ತಾರೀಕಿನವರಿಗೆ ಕೇತುವಿನ ಅಂಕೆ ಬಹಳ ಫ್ರೆಂಡ್ಲಿಯಾಗಿ ಬರುವುದರಿಂದ ಆಗಿ ಬರುವ ವರ್ಷ ಅಲ್ಟಿಮೇಟ್ ಆದಂಥ ರಿಸಲ್ಟನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ನೆರವೇರುವಂಥದ್ದು ಎಲ್ಲ ಈಗ ಯಾರಿಗೆ ಭೂಮಿ ಮಾಡ್ಲಿಕ್ಕೆ ಮನೆ ಮಾಡ್ಲಿಕ್ಕೆಂಟು ಮನೆ ಮಾಡ್ಲಿಕ್ಕಂಥ ಅದರ ವಿಚಾರದಲ್ಲಿ ಏನೆಲ್ಲ ಇಷ್ಟವರಿಗೆ ಅಪ್ಸ್ಟಕಲ್ಸ್ ಬರ್ತಾ ಇದೆ ಅದೆಲ್ಲವೂ ಕೂಡ ಮ್ಯಾನಿಫೆಸ್ಟೇಷನ್ಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತಾನೆ ಬಟ್ ಅದರ ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯವನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋದು ಅತಿ ಅಗತ್ಯ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ತಾಯಿ ಜೊತೆಗಿರ್ಲಿಕ್ಕೆ ಪ್ರಯತ್ನ ಮಾಡಿ ತಾಯಿಯ ಆರೋಗ್ಯ ತೊಂದರೆ ತೊಂದರೆ ಕೇಟಾಗಿದೆ ದಯವಿಟ್ಟು ಅವರನ್ನು ಟ್ರೀಟ್ಮೆಂಟ್ ಕೊಡಿಸಿ ಅವರಿಗೆ ಅವ್ರ ಜೊತೆಗೆ ನೀವಿರಬೇಕಾದಂತಹ ಅನಿವಾರ್ಯದಲ್ಲಿ ಯಾರೆಲ್ಲ ತಾಯಿ ಜೊತೆಗೆ ಇರ್ತೀರಾ ತಾಯಿಗೆ ಆರೈಕೆ ಮಾಡ್ತೀರಾ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀರಾ ಅವರ ಇಷ್ಟಾನಿಷ್ಟಗಳನ್ನು ಪೂರೈಸಿದ್ರೆ ಆಗ ನಿಮ್ಮ ಜಾತಕದ ನಾಲ್ಕನೇ ಮನೆ ಏನುಂಟು ಫೋರ್ತ್ ಹೌಸ್ ಏನುಂಟು ಅದು ಅಲ್ಟಿಮೇಟ್ ಆದಂತಹ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ರೈಟ್ ತಾನೇ ನಾನು ಹೇಳಿದೆ ನಿಮಗೆ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜನಿಸಿದವರಿಗೆ ಬಹಳ ಫೇವರೇಬಲ್ ಆದ ಒಂದು ರಿಸಲ್ಟನ್ನು ಕೊಡುವಂಥದ್ದು ಅವರ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು ಅದರ ಜೊತೆಗೆ ಒಂದು ಹೃದಯವನ್ನು ಇಟ್ಟುಕೊಂಡು ಎಲ್ಲರ ಜೊತೆಗೆ ವ್ಯವಹಾರ ಮಾಡಿದಾಗ ಲೈಫಲ್ಲಿ ಅಲ್ಟಿಮೇಟ್ ರಿಸಲ್ಟ್ ರಿಸಲ್ಟನ್ನು ಯಾವಾಗಲೂ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಗೊತ್ತು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ರೈಟ್ ತಾನೆ ಹಾಗಾದರೆ ಅದರಲ್ಲೂ ಕೂಡ ಈಗ ಏನಾಗುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಓಕೆ ತೊ ನಿಮ್ಮದು ಜನವರಿಯಲ್ಲಿ ಜನನ ಅಂತ ಇಟ್ಕೊಳ್ಳೋ ಓಕೆ ಜನವರಿಯಲ್ಲಿ ಜನನಾಗಿದೆ ಅಂದಾಗ ಖಂಡಿತ ಯಾವುದಾದ್ರೂ ಒಂದು ಹೊಸ ಕೆಲಸಕ್ಕೆ ಕೈ ಹಾಕುವಂಥದ್ದು ಹೊಸ ಕೆಲಸ ನಿಮ್ಮ ಪಾಲಿಗೆ ಬರುವಂಥದ್ದು ಹೊಸ ಜೀವನವನ್ನು ಆರಂಭ ಮಾಡುವಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ನೀವು ನೆಲೆಸುವಂಥದ್ದು ತೋ ಇದೊಂದು ಹೊಸತನ ನಿಮ್ಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅದಕ್ಕೆ ಬೇಕು ಖಂಡಿತ ಪ್ರಯತ್ನ ಮಾಡ್ಬೋದು ಒಟ್ಟಾರೆ ನೋಡಿ ಇಲ್ಲಿಗ ನ್ಯೂಮರಾಲಜಿ ಪ್ರಕಾರ ನಿಮಗೆ ಅದು ಎಲ್ಲೊಂದು ಕಡೆ ಅದು ನೆಗೆಟಿವ್ ಬಂದರೂ ಕೂಡ ಓವರಾಲ್ ನಿಮಗೆ ಚೆನ್ನಾಗಿರುತ್ತೆ ಪರವಾಗಿಲ್ಲ ಆಲ್ ಎರಡು ಹನ್ನೊಂದು ಅಲ್ವಾ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಓವರ್ ಆಲ್ ಚೆನ್ನಾಗಿರ್ತದೆ ಬಟ್ ಅವರು ಅದರ ವಿರುದ್ಧ ಗತಿಯಲ್ಲಿ ಹೋಗಬಾರ್ದು ದಾದಾಗಿರಿ ದಾದಗಿರಿ ಮಾಡುವಂಥದ್ದನ್ನು ಖಂಡಿತ ಮಾಡಿ ದಾದಾಗಿರಿ ಮಾಡಿದಾಗ ಅದು ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿ ನಿಮಗೆ ಗೊತ್ತಾ ಈ ಕೇತು ಗ್ರಹ ಏನಿದೆ ಅಲ್ಲೋ ಕೇತು ಅದು ಮದಭರಿತ ಗ್ರಹ ಅದು ಅದಕ್ಕೆ ಮದ ಜಾ ಅದಕ್ಕೆ ಈ ಪಾರ್ಟಿಲ್ಲ ತಲೆಯ ಪಾರ್ಟಿಲ್ಲ ಅದು ಯಾವಾಗ ಫೈಟಿಂಗ್ ಮಾಡುತ್ತೆ ಅಂತ ಗೊತ್ತಾಗಲ್ಲ ಈ ಮರ್ಡ್ರ್ ಮಾಡ್ತಾರಲ್ಲ ಮರ್ಡ್ರ್ ಮಾಡುವಂಥದ್ದು ದೊಣ್ಣೆಯಿಂದ ಬಡಿಯುವಂಥದ್ದು ತಲೆ ಕಡಿಯುವಂಥದ್ದು ಇದೆಲ್ಲವೂ ಕೂಡ ಕೇತುವಿನ ಮುಖಾಂತರ ಬರುವ ಯಾಕಂದರೆ ಕೇತು ಅಂದರೆ ಕುಜನ ಎಕ್ಸ್ಟರ್ನಲ್ ಎನರ್ಜಿ ಕುಜನ ಎಕ್ಸ್ ಎಕ್ಸ್ಪಾಂಡ್ ಆದಂಥ ಪಾರ್ಟ್ ಅದು ಅಲ್ವಾ ಅದು ವಿಸ್ತಾರಿತವಾದ ಭಾಗ ಕೇತು ಕುಜ ಯಾವಾಗ ಕುಜನಿಂದ ಸಿಟ್ಟು ಬರುತ್ತೆ ಕೇತುವಿನಿಂದ ಹಮ್ಲ ಆಗುತ್ತೆ ರೈಟ್ ಒಕೆನ ಅರ್ಥ ಆಗುತ್ತೆ ನಮಗೆ ಕುಜನಿಂದ ಸಿಟ್ಟು ಆದರೆ ಕೇತುವಿನಿಂದ ಹಮ್ಲ ಅದೇ ರೀತಿ ಗುರುವಿನ ಎಕ್ಸ್ಟೆನ್ಷನ್ ಪಾರ್ಟ್ ಕೂಡ ಕೇತುವೇ ಆಗಿರ್ತಾನೆ ಗುರು ಅಲ್ವಾ ಗುರು ಅಂದರೆ ಜ್ಞಾನ ಕೇತು ಅಂತ ಅಧ್ಯಾತ್ಮದಲ್ಲಿ ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾನೆ ಸೊ ಇದು ವಿಚಾರ ಅದಕ್ಕೋಸ್ಕರ ಈ ಕೇತುವನ್ನು ಅರ್ಥ ಮಾಡಿಕೊಡ್ಬೇಕು ಕೇತುವಿಗೆ ಏನಾಗುತ್ತೆ ಕೇತುವಿಗೆ ಯಾರಾದರೂ ಅದಕ್ಕೆ ಒಂದು ಇನ್ಸ್ಟ್ರಕ್ಷನ್ ಕೊಡುವಂಥ ವ್ಯಕ್ತಿ ಬೇಕು ಅಥವಾ ಅಧ್ಯಾತ್ಮದ ಒಂದು ಹಿನ್ನೆಲೆ ಬೇಕು ಅದರಲ್ಲಿ ಹೋಗಬೇಕು ಅವನಿಗೆ ಹಪಹಪಿ ಜಾಸ್ತಿ ಎಲ್ಲವನ್ನು ತಿಳ್ಕೊಳ್ಬೇಕು ಅನ್ನೋ ತೀವ್ರ ಇಚ್ಛೆ ಜಾಸ್ತಿ ಕೇತುವಿಗೆ ಸೊ ಅದೇ ರೀತಿ ಅದಕ್ಕೇನೆ ಏನಾಗುತ್ತೆ ಕೇತುವನ್ನು ಕೂಲ್ ಆಗಿಡಲಿಕ್ಕೆ ಚಂದ್ರ ಸಹಾಯ ಮಾಡಿಯೇ ಮಾಡ್ತಾನೆ ಅಲ್ವಾ ಅದಕ್ಕೋಸ್ಕರ ಚಂದ್ರ ಮತ್ತು ಕೇತುವನ್ನು ಆಗಿ ಮಾಡಿಬಿಟ್ಟಿದ್ದಾರೆ ನ್ಯೂಮರಲಜಿ ಪ್ರಕಾರ ಪರವಾಗಿಲ್ಲ ಅದು ಆ್ಯಕ್ಚುಲಿ ಕೆಲಸ ಕೂಡ ಮಾಡಿದೆ ನಾನು ಪ್ರಾಕ್ಟಿಕಲ್ ಆಗಿ ನೋಡಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದೆ ಈಗ ಜಾತಕದಲ್ಲಿ ಕೇತು ದರ್ಶನ ತೆಗೆದುಕೊಂಡಾಗ ಒಂದು ವಿಷಯ ಬೇರೆ ಅಲ್ಲಿ ಗ್ರಹಣ ತಾಗಿಸ್ತಾನ ಚಂದ್ರನಿಗೆ ಇಲ್ಲಿ ಹಾಗಲ್ಲ ಇಲ್ಲಿ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅದಕ್ಕೋಸ್ಕರ ಎರಡು ಹನ್ನೊಂದು ಇಪ್ಪತ್ತಿಪ್ಪತ್ತು ಹತ್ತೊಂಬತ್ತು ಮಂದಿ ತಾರೀಕು ಜನಿಸಿದವರಿಗೆ ಅದರಲ್ಲೂ ಜನವರಿಲಿ ಜನನ ಆಗಿದ್ದೀರ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನಾಗುತ್ತೆ ಬರುವ ವರ್ಷ ಒಂದು ಒಳ್ಳೆಯ ಕೆಲಸ ಸ್ಟಾರ್ಟ್ ಆಗುವಂಥದ್ದು ಬೇರೆ ಕಡೆಗೆ ಹೋಗಿ ನೆಲೆಸುವಂಥದ್ದು ಒಂದು ಹೊಸ ಜೀವನವನ್ನು ಆರಂಭ ಮಾಡುವಂತಹ ಯೋಗ ಭಾಗ್ಯ ಇಲ್ಲಿ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ತುಂಬಾ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ಕಾರ ಸರ್ ನಮಸ್ತೆ ಕಲಾವತಿ ಕಲಾವತಿ ಅಂತ ವಿದ್ಯಾರ್ಥಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ

ಎರಡ್ ಮಕ್ಳು ಹೊರ ದೇಶದಲ್ಲಿದ್ದಾರೆ ಒಬ್ಬ ಬೆಂಗಳೂರಲ್ಲಿ ಮಕ್ಕಳು ಮಕ್ಳು ಬರ್ತಾರಲ್ವ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ ಬರ್ತಾರೆ ಹ್ಮ್ ಸರಿಮಾ ಏನ್ ತಿಳ್ಕೊಬೇಕಮ್ಮ ಹೇಳಿ ಆರೋಗ್ಯದ ಬಗ್ಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಅದು ಲಾಂಗ್ ಟರ್ಮ್ ಇಂದ ಉಂಟಲ್ಲಮ್ಮ ಕೇತು ದೇಶ ನಡೆದಾಗಲೇ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತೀಗ ಈಗ ಶುಕ್ರ ದೇಶ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿಮಗೆ ಕೂಡ ಆರೋಗ್ಯದ ಸಮಸ್ಯೆ ಅಂತ ಇರುತ್ತೆ ನಿಮಗೆ ಏಜ್ ಆಗ್ತಾ ಉಂಟು ಅದಕ್ಕೆ ಸಂಬಂಧಪಟ್ಟ ಆರೋಗ್ಯದ ಸಮಸ್ಯೆ ಬರುತ್ತೆ ರೈಟ್ ಓಕೆನಾ ಆ ನಂತರ ಹೇಗೂ ಕೂಡ ಶುಕ್ರ ದೇಶ ಹನ್ನೆರಡನೇ ಮನೆ ರಿಸಲ್ಟ್ ಕೊಡ್ತಾನೆ ಕೇತು ದೇಶದಲ್ಲಿ ಆರೋಗ್ಯದ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಅಂತ ಮುಂದುವರೆಗೆ ಏನ್ ಆರೋಗ್ಯದ ಸಮಸ್ಯೆ ಉಂಟಮ್ಮ ಹೇಳಿ ಇದು ಮಂಡಿ ನೋವಿದೆ ಅದು ಮಾಮೂಲಿ ಅಲ್ಲಮ್ಮ ಈ ವಯಸ್ಸಲ್ಲಿ ಆದ ಅದು ಮಾಡ್ತಾರೆ ಈಗ ಡೇಟ್ಸ್ ನೋರ್ಟ್ತಾ ಇದೀನಿ ಸರ್ ನಾನು ಏನಮ್ಮ ಸರ್ಜರಿ ಸರ್ಜರಿ ಮಾಡ್ಬೇಕು ನೀ ಇದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಾನು ಡೇಟ್ಸ್ ನೋರ್ಟ್ತಾ ಇದೀನಿ ಸರ್ ಯಾವಾಗ ಮಾರ್ಸ್ಕೊಂಡ್ರೆ ಒಳ್ಳೇದಂತ ಆದ ಅದನ್ನ ಮಾರ್ಸ್ಕೊಳ್ಳಿ ಮತ್ತೆ ಡಾಕ್ಟರ್ ಕೊಟ್ಟ ಡೇಟ್ ಅಲ್ಲಿ ಹೋಗಿ ಮಾರ್ಸ್ತಿ ನೀವು ಅದರಲ್ಲಿ ಏನಾಯ್ತ ಈಗ

ಮತ್ತೆ ಅಷ್ಟು ಸ್ಟ್ರಾಂಗ್ ಆಗಿದ್ದವ್ರಿಗೆ ನಿಮ್ಗೆ ಯಾವ ಲೆಕ್ಕಮ್ಮ ಇದೆ ಅಲ್ಲ ಈ ಒಂದು ನೀ ಪೇನ್ ಆಗಲಿ ಅದು ಅದು ಅಂತೂ ಆಗುದೇ ಇಲ್ಲ ಅಷ್ಟು ಸ್ಟ್ರಾಂಗ್ ಪರ್ಸನ್ ನೀವು ಎಲ್ಲ ಆಧ್ಯಾತ್ಮಲ್ಲಿ ಕೂಡ ಹೋಗಿದ್ದೀರಾ ಎಲ್ಲರನ್ನು ನಿಭಾಯಿಸ್ತೀರಾ ಮಕ್ಕಳನ್ನ ನಿಭಾಯಿಸ್ತೀರಾ ನಿಮ್ಮ ನಿಮ್ಮ ನೋಡಿ ನಿಮ್ಮ ತಾಯಿ ಮನೆ ನಿಮ್ಮ ತಾಯಿ ಅಥವಾ ತಾಯಿ ಮನೆ ತಾಯಿ ಮನೆ ಅಲ್ಲಿ ಸುಖಾನೇ ಅನುಭವಿಸಿಲ್ಲ ನೀವು ರೈಟಾ ಬದುಕು ಕಟ್ಕೊಂಡಿದ್ದೀರಲ್ಲೋ ಇಷ್ಟೋರಿಗೆ ಅಷ್ಟು ಸ್ಟ್ರಾಂಗ್ ಆಗಿದ್ದೀರಲ್ಲ ಮೆಂಟಲ್ ಅಷ್ಟು ಸ್ಟ್ರಾಂಗ್ ಇದೆ ನಿಮ್ಗೆ ನಿಮ್ಗೆ ಏನು ಸಮಸ್ಯೆ ಉಂಟವ ನನ್ನ ಲೆಕ್ಕದಲ್ಲಿ ಯಾವ್ದೇ ಸಮಸ್ಯೆ ಇಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ ಎಲ್ಲ ತುಂಬಾನೇ ಚೆನ್ನಾಗಿ ಲೈಫಲ್ಲಿ ಎಂಜಾಯ್ ಮಾಡಿದಿರಮ್ಮ ನೀವು ಏನು ಸಮಸ್ಯೆ ಇಲ್ಲ ಭಗವಂತ ಒಳ್ಳೆ ಲೈಫ್ ಕೊಟ್ಟಿದ್ದಾನೆ ಎಂಜಾಯ್ ಮಾಡಿದಾನ ಏನ್ ನೀ ಪೇನ್ ಬಂದಿದೆ ದಯವಿಟ್ಟು ಅದನ್ನ ಡಾಕ್ಟರ್ ಸಲಹೆ ಮೇರೆಗೆ ಅದನ್ನ ಆಪರೇಷನ್ ಮಾಡ್ಕೊಳ್ಳಿ ಎಲ್ಲವೂ ಚೆನ್ನಾಗಿದೆ ಪರ್ವಾಗಿಲ್ಲ ಅಲ್ಲಿ ಅದು ನೋಡಿಮ್ಮ ವಯಸ್ಸಿಗೆ ತಕ್ಕಂತೆ ಒಂದು ಬರುತ್ತಮ್ಮ ಮಾಡಿಕೊಳ್ಳಿಮ್ಮ ಏನಾಯ್ತು ಈಗ ರೈಟಾ ಒಂದು ವಯಸ್ಸು ಬರ್ತಾ ಉಂಟು ಒಂದು ವಯಸ್ಸಾಗಿದೆ ಈಗ ಒಂದು ಸೆವೆಂಟಿ ಸಿಕ್ಸ್ ರನ್ನಿಂಗ್ ಆಗುವಾಗ ಒಂದಷ್ಟು ಒಂದು ಪ್ರಾಬ್ಲಮ್ ಒಂದು ಕೇತುವಿನ ರಿಲೇಟೆಡ್ ಒಂದು ಸಮಸ್ಯೆಗಳು ಆಪರೇಷನ್ ಆಗುವಂಥದ್ದು ಕಣ್ಣಿನ ತೊಂದರೆ ಬರುವಂಥದ್ದು ಅಂದರೆ ಕುಜ ವೀಕ್ ಆಗ್ತಾನೆ ಕಣ್ಣಿನ ತೊಂದರೆ ಬಂದೇ ಬರುತ್ತೆ ಅಲ್ವ ಒಂದು ಜಟರಾಗ್ನಿ ವೀಕ್ ಆದಾಗ ಕಣ್ಣಿನ ತೊಂದರೆ ಬರ್ತದೆ ಇದೆಲ್ಲ ಮಾಮೂಲಿ ವಿಚಾರ ಅಲ್ಲಮ್ಮ ಅದರಲ್ಲಿ ಏನುಂಟಮ್ಮ ಏನು ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋ ವಿಚಾರ ಏನಿಲ್ಲ ನಿಮ್ಮಲ್ಲೇ ಗಟ್ಟಿತನ ಉಂಟಲ್ಲಮ್ಮ ಅದನ್ನು ಇಟ್ಕೊಂಡು ಹೋಗಿಮ್ಮ ಆಧ್ಯಾತ್ಮಲಿ ಹೋಗ್ತಿರಲ್ಲಮ್ಮ ಅದನ್ನು ಫಾಲೋ ಮಾಡಿಮ್ಮ ಗುರುವಿನ ಬಳಿ ಹೋಗ್ತಿರಲ್ಲಮ್ಮ ಆ ಗುರುವನ್ನು ಫಾಲೋ ಮಾಡಿಮ್ಮ ನಾವು ಲೈಫಲ್ಲಿ ಎಂಜಾಯ್ ಮಾಡ್ತಿರೋ ಲೈಫಲ್ಲಿ ಎಂಜಾಯ್ ಮಾಡ್ಕೊಂಡೇ ಬಂದದ್ದು ನಿಮಗೆ ಭಗವಂತ ತುಂಬ ಕಷ್ಟ ಅಂತೂ ಕೊಟ್ಟಿಲ್ಲಮ್ಮ ಮಾಡಿಕೊಂಡದ್ದು ನೀವೇ ಕಷ್ಟ ಮಾಡ ಕಷ್ಟ ಎಲ್ಲಿಂದ ಮಕ್ಕಳ ವಿಚಾರದಲ್ಲಿ ರೈಟ್ ಮಕ್ಕಳ ವಿಚಾರ ತಾಯಿಯ ಮನೆಯ ವಿಚಾರ ಮಕ್ಕಳ ವಿಚಾರ ಇದ್ರಲ್ಲಿ ನೀವು ಸಮಸ್ಯೆ ಅನುಭವಿಸ್ತಿದೆ ರೈಟಾ ಗೊತ್ತಾಯ್ತೀ ಇಲ್ಲ ಇಲ್ಲ ಏನಾಗಲ್ಲ ಚೆನ್ನಾಗಿರ್ತೀರ ಯಾಕಂದ್ರೆ ಶುಕ್ರದೇಶ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಚೆನ್ನಾಗಿ ವರ್ಕ್ ಆಗಿದೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಓಕೆನಾ ರೈಟ್ ನಾನು ಯಾಕೆ ಮಕ್ಕಳ ವಿಚಾರ ಕೇಳಿದೆ ಅಂದ್ರೆ ಈ ಜಾತಿಗೆ ಏನ್ ಹೇಳಿಕೊಡ್ತೊಂಡು ನೀವು ಮಕ್ಕಳ ಜೊತೆಗಿರಿ ಅಂತ ಯಾಕಂದ್ರೆ ನೀವು ಒಂಟಿತನ ಫೀಲ್ ಮಾಡ್ತೀರಾ ನಂಗೆ ಯಾರು ಇಲ್ಲ ಈ ಫೀಲ್ ಆಗ ಈಗ ಬರ್ತಾ ಉಂಟು ನಿಮ್ಗೆ ರೈಟ್ ಅಮ್ಮ ಇರ್ಬೋದಮ್ಮ ಅದಕ್ಕೋಸ್ಕರ ಒಂಟಿದನ ಆ ಒಂಟಿದನ ಅವ್ನ ಅನುಭವಿಸ್ತಾ ಇದ್ರ ಅದಕ್ಕೋಸ್ಕರ ಏನಾಗುತ್ತೆ ಮಕ್ಕಳ ಇರಬೇಕು ಮಕ್ಕಳ ಜೊತೆ ಮಾತಾಡ್ಬೇಕು ಹಾಗೇನಾಗುತ್ತೆ ಈ ಆರೋಗ್ಯದ ಸಮಸ್ಯೆ ಏನೆಲ್ಲ ಬರ್ತಾಡ ಅದು ಖಂಡಿತ ನಿವಾರಣೆ ಆಗುತ್ತೆ ಡೋಂಟ್ ವರಿ ಅಮ್ಮ ಚೆನ್ನಾಗಿರ್ತೀರಮ್ಮ ಭಗವಂತ ಒಳ್ಳೆ ಲೈಫ್ ಕೊಟ್ಟಿದಾನಮ್ಮ ಅವ್ನಿಗೆ ಸಲಾಮ್ ಹೊಡೆದು ಅವನ ಅವನ ಸ್ಮರಣೆಯಲ್ಲಿ ದಿನಾಕಿ ಪ್ರಯತ್ನ ಮಾಡಿ ಒಳ್ಳೇದಾಗ್ಲೀತಾ ಎಸ್ ರೈಟ್ ಓಕೆ ಕೆಲವು ಜಾತಕ ಅಲ್ವಾ ಅಲ್ವ ಈ ಜಾತಕ ಅಲ್ವ ಸ್ಟ್ರಾಂಗ್ ಆಗಿರೋ ಜಾತಕ ಕೆಲವಲ್ಲಿ ಇರುತ್ತೆ ಅಲ್ಲ ಭಗವಂತ ಕೆಲವರಿಗೆ ಅದೃಷ್ಟ ಕೊಟ್ಟಿರ್ತಾನೆ ನಾನು ನೋಡಿದ ಜಾತಕಲ್ಲಿ ಇಂಥ ಜಾತಕ ಸಿಗೋದು ರ್ಯಾರ್ ಜಾತಕ ರೈಟ್ ತಾನೇ ನೋಡಿ ಇದರಲ್ಲಿ ಎಲ್ಲ ಎಲ್ಲ ಭಗವಂತ ತುಂಬಿಸೇ ಕಳಿಸಿದ್ದಾನೆ ಫುಲ್ಫಿಲ್ ಮಾಡಿ ಕಳಿಸ್ತಾನೆ ಬಟ್ ಒಂದು ಪಾಠ ಸರಿ ಇಲ್ಲ ಸುಖ ಅನುಭವಿಸ್ತಾ ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಸುಖ ಬರ್ತಾ ಇಲ್ಲ ತಾಯಿ ಮನೆ ಸುಖ ಮಕ್ಕಳ ಸುಖ ಗಂಡನ ಸುಖ ಅಥವಾ ಮೇ ಬಿ ಅದರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆಗಳು ಈ ಜಾತಕದಲ್ಲಿ ಖಂಡಿತ ಇಲ್ಲ ಇದು ಪರಿಸ್ಥಿತಿ ಓಕೆ ಎನಿವೆ ಇರಲಿ ಅಥವಾ ನೆಕ್ಸ್ಟ್ ಬಂದುಬೇಡ ಎರಡು ಅಲ್ವಾ ಈಗ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜನನಾದವರಿಗೆ ಜನವರಿ ತಿಂಗಳ ಜನರಿಗೆ ಏನಾಗಿದೆ ಗೊತ್ತಾಯಿತು ಫೆಬ್ರವರಿ ತಿಂಗಳಿಗೆ ಜನನವರಿಗೆ ನಾನು ಹೇಳ್ತೀನಿ ಫೆಬ್ರವರಿ ತಿಂಗಳ ಜನನಾದವರಿಗೆ ಹಣಕಾಸಿನ ಸಮಸ್ಯೆ ಬರುತ್ತೆ ಯಾವುದೇ ಕೆಲಸ ಮೋಸ ಅಂತೂ ಮೋಸಂತೂ ಆಗುತ್ತೆ ಯಾರಾದರೂ ನಿಮಗೆ ಸೆಂಡ್ ಇಟ್ಟು ಹೋಗ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಹೇಳ್ತೇನೆ ಮದುವೆ ವಿಚಾರದಲ್ಲಿ ಏನಾದರೂ ಅದನ್ನು ಪ್ರೊಸೀಡ್ ಮಾಡಿ ಅಂತ ಪ್ರೊಸೀಡ್ ಅಂದರೆ ಸಾರಿ ಪೋಸ್ಟ್ ಮಾರ್ನ್ ಮಾಡಿ ಅಂತ ಹೇಳ್ತೇನೆ ಪ್ರೊಸೀಡ್ ಆಗಬೇಡಿ ಪೋಸ್ಟ್ ಮಾರ್ನ್ ಮಾಡಿ ಅಥವಾ ಯಾರನ್ನು ಮದುವೆ ಆಗಬೇಕು ಅವರ ಹಿನ್ನೆಲೆ ಮುನ್ನೆಲೆ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಜಾತಕವನ್ನು ಮ್ಯಾಚ್ ಮಾಡಿಕೊಂಡು ಮದುವೆ ಆಗುವಂಥ ಪ್ರಯತ್ನ ಮಾಡಿ ಯಾರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಫೆಬ್ರವರಿಯಲ್ಲಿ ಜನನಾದವರದು ಇದನ್ನ ಕೇರ್ಫುಲ್ ಆಗಿ ಇಟ್ಕೊಳ್ಳಿ ಓಕೆನಾ ಆನಂತರ ಪರವಾಗಿಲ್ಲ ಚೆನ್ನಾಗಿರ್ ಕರೆಯಲಿದ್ರೆ ಜಸ್ಟ್ ಮಾತಾಡ್ಬೇಡ ನಮಸ್ಕಾರ ನಾವು ನಮ್ಮ ಮೊಮ್ಮಗ ಒಂದು ವಿಷಯ ಕೇಳಿತ್ತು ಯಾರು ಮಾತಾಡೋದು ಮಾತಾಡೋದು ನೋಡಿದ್ರೆ ಒಂದು ಒಂದು ಟಿವಿ ಆಫ್ ಮಾಡ್ಕೊಳ್ಳಿ ಅಥವಾ ಟಿವಿಯ ವಾಲ್ಯೂಮ್ ಕಡಿಮೆ ಮಾಡಿ ಅಥವಾ ಟಿವಿಯ ಪಿಡಿಯನ್ನು ಮ್ಯೂಟ್ ಮಾಡಿ ಆನಂತರ ಸ್ವಲ್ಪ ನಿಧಾನ ಗತಿಯಲ್ಲಿ ಮಾತಾಡಿ ಅಲ್ಲ ಓಕೆನಾ ತೊಂದರೆ ಇಲ್ಲ ಇಲ್ಲಾಂದ್ರೆ ಏನಾಗುತ್ತೆ ನಿಮ್ಗೆ ಎಲ್ಲ ಒಂದ್ ಕಡೆ ಒಂದು ಭೂಮಿ ವಿಚಾರ ಸಮಸ್ಯೆಗಳು ಯಾವಾಗ್ಲೂ ಟೆನ್ಷನ್ ಮಾಡಿ ಇರ್ತದೆ ಹಣಕಾಸು ಸಮಸ್ಯೆ ಅದರಲ್ಲಿ ಬಳಲ್ತಾ ಇರ್ತಾರೆ ಅಯ್ಯೋ ಮತ್ತೆ ಕೂಡ ಅದನ್ನೇ ಮಾತಾಡುದ ಹೇಳಿ ಸರ್ ಓಕೆ ಅದು ಏನು ಮಾತಾಡ್ತೀರಾ ಅದೇನು ಅರ್ಥ ಆಗುತ್ತಾ ನನಗಂತ ಅರ್ಥ ಆಗಲ್ಲ ರೈಟ್ ನಾನೇ ಓಕೆನಾ ಇಷ್ಟು ಸ್ಪೀಡಲ್ಲೆಲ್ಲ ಮಾತಾಡ್ತಿರಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಭೂಮಿ ವಿಚಾರ ಸಮಸ್ಯೆ ಇರ್ತದೆ ಭೂಮಿ ವಿಚಾರ ಮತ್ತು ಹಣಕಾಸಿನ ಸಮಸ್ಯೆ ಇರೋರು ಈ ಸ್ಪೀಡನ್ನು ಉಪಯೋಗಿಸ್ತಾರೆ ಭಾಳ ಸ್ಪೀಡ್ 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 ಎಮರ್ಜೆನ್ಸಿ ರೈಟಾ ಇದು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಮಾತಾಡೋ ಪೇಷನ್ಸ್ ಆಗಿ ಪೇಷನ್ಸ್ ಇಟ್ಕೊಂಡು ಸ್ಲೋ ಮೂಮೆಂಟಲ್ಲಿ ಎದುರು ಇಟ್ಕೊಂಡು ಮಾತಾಡಿ ಆನಂತರ ಟಿ ವಿ ನೋಡ್ತಾ ಇದ್ದರೆ ದಯವಿಟ್ಟು ಟಿವಿ ಅಲ್ಲಿ ಮನ ಮ್ಯೂಟ್ ಮಾಡಿ ಹೊರಗೆ ಬಂದು ಮಾತಾಡಿ ಮನ ನಮ್ಮ ಇದರಲ್ಲಿ ಎಡಿಟರ್ಸ್ ಮೊದಲೇ ಹೇಳಿರ್ತಾರೆ ನಿಮಗೆ ಬಟ್ ನೀವು ಕೇಳೋದಿಲ್ಲ ಇದು ವಿಚಾರ ಓಕೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಈಗ ಏನು ಮಾಡಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಜನಿಸೋರು ಎರಡು ಹತ್ತು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂದನೇ ಫೆಬ್ರವರಿಲಿ ಜನಿಸೋರಿಗೆ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದಿದೆ ಸೊ ಬಿ ಕೇರ್ಫುಲ್ ಎಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಯಾರಿಗೂ ಕೂಡ ಹಣಕಾಸನ್ನು ಕೊಡ್ಲಿಕ್ಕೆ ಹೋಗಬೇಡಿ ಮದುವೆ ಮನೆ ಏನೇ ಇದ್ದರೂ ಕೂಡ ಅದರಲ್ಲಿ ಬಹಳ ವಿಚಾರ ವಿಮರ್ಶೆ ನಡೆಸಿ ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅದೇ ರೀತಿ ಎರಡು ಹತ್ತು ಹತ್ತೊಂಬತ್ತು ಎರಡು ಸಾರಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜನಿಸಿದವರು ಅದರಲ್ಲಿ ಫೆಬ್ರವರಿ ಸಾರಿ ಮಾರ್ಚಲ್ಲಿ ಜನಿಸೋರು ಏನಾಗುತ್ತೆ ಖಂಡಿತ ಒಳ್ಳೆ ರಿಸಲ್ಟ್ ಇರುತ್ತೆ ನಿಮಗೆ ನೀವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ಅದೇನು ಪ್ರಾಸ್ಪರಿಟಿ ಬರಲಿಕ್ಕೆ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ನಿಮಗೆ ಈಗ ಹೈಯರ್ ಎಜುಕೇಷನ್ ಮಾಡಬೇಕು ಕಲಿಬೇಕು ವಿದೇಶಕ್ಕೆ ಹೋಗ್ಬೇಕು ಕೆಲಸ ಸಿಗಬೇಕು ಅಥವಾ ನೀವು ನೀವೊಂದು ಕಾಲೇಜ್ ಲೆವೆಲ್ ಹೈಯರ್ ಎಜುಕೇಶನ್ ಮಾಡಬೇಕಂದಾಗ ಅದಕ್ಕೆ ಒಂದು ಒಳ್ಳೆ ಪೀರಿಯಡ್ ಈಗ ಬಂದು ನಿಂತಿರ್ತದೆ ಖಂಡಿತ ನೀವು ಎಂಜಾಯ್ ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ಹೋಗುವಂತಹ ಯೋಗ ಭಾಗ್ಯ ಎಲ್ಲ ರೀತಿಯಲ್ಲಿ ಕೂಡ ಸಕ್ಸಸ್ ಕೊಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಕ್ರಿಯೇಟ್ ಆಗುತ್ತೆ ಯಾರಿಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರವರು ಮಾರ್ಚ್ ತಿಂಗಳಲ್ಲಿ ಜನನಾದವರಿಗೆ ಬಹಳ ಒಳ್ಳೆ ಪೀರಿಯಡ್ ಅಂತ ಹೇಳ್ತಾರೆ ಎಲ್ಲ ರೀತಿಯ ಎಂಜಾಯ್ಮೆಂಟ್ ಮಾಡ್ತೀರಾ ಅದ್ರ ಜೊತೆಗೆ ಒಂದು ಅಬಂಡೆನ್ಸ್ ಏನು ಬರಬೇಕು ಒಂದು ಪ್ರಾಸ್ಪರಿಟಿ ಏನು ಬರಬೇಕು ಒಂದು ಅಭಿವೃದ್ಧಿ ಏನ್ ಬರಬೇಕು ನಿಮ್ಗೆ ಆನಂತರ ನಿಮ್ಗೆ ಎಜುಕೇಶನ್ ಏನ್ ಬೇಕು ಏನ್ ಕಲೀಲಿಕ್ಕೆ ಸಿಗ್ಬೇಕು ಎಲ್ಲಿ ಗುರುವಿನ ಬಳಿಗೆ ಹೋಗಬೇಕು ಇದೆಲ್ಲದಕ್ಕೂ ಕೂಡ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದೇ ರೀತಿ ಎರಡು ಹನ್ನೊಂದು ಇಪ್ಪತ್ತ ಇಪ್ಪತ್ತೊಂಬತ್ತನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಜನಿಸಿದವ್ರಿಗೆ ಏನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡೋಣ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರು ಸರ್ ಇಲ್ಲಿಂದ ವಿಜಯ್ ವಿಜಯಕುಮಾರ್ ಬೆಂಗಳೂರಿಂದ ಹೆಸರೇನ್ ಸರ್ ವಿಜಯ್ ಕುಮಾರ್ ಆ ಕುಮಾರ್ ಅವ್ರಿಂದ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಹ್ಮ್ ಸಮಯ ಸಂಜೆ ನಿಮಿಷ ಹ್ಮ್ ಹ್ಮ್ ಹುಟ್ಟಿದ್ದೆ ಅಲ್ಲಿ ಸರ್ ತುಮಕೂರಲ್ಲಿ ಸ್ವಾಮಿ ತುಮಕೂರಲ್ಲಿ ಓಕೆ ನಿಮ್ಮ ಜಾತಕ ರೋಹಿಣಿ ನಕ್ಷತ್ರನಾ ಸ್ವಾಮಿ ರೋಹಿಣಿ ನಕ್ಷತ್ರ ಏನ್ ತಿಳ್ಕೋಬೇಕು ಸರ್ ಹೇಳಿಬಿಡಿ ಗುರುಗಳು ಏನೇ ಮಾಡಿದ್ರು ಹೆಂಗೆ ಮಾಡಿದ್ರು ಬರೀ ಈಗ ಎಷ್ಟೇ ದುಡ್ದು ಏನೇ ಮಾಡಿದ್ರು ಬರೀ ಸಾಲ 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 ಗುರುಗಳೇ ಈ ಕಡೆಯಿಂದ ಸಾಲ ಕ್ಲಿಯರ್ ಮಾಡ್ಕೊಂಡ್ರೆ ಈ ಕಡೆಯಿಂದ ಹೊಸ ಸಾಲ ಶುರು ಆಗುತ್ತೆ ಹೆಂಗೆ ಮಾಡಿದ್ರು ಹಾಗೆ ಓಕೆನಾ ಅಹ್ ನಿಮ್ಮ ಸಮಯ ಸರಿ ಇದೆ ತಾನೇ ತೊಂದ್ರೆ ಇಲ್ಲ ರೋಹಿಣಿ ನಕ್ಷತ್ರ ನಾಲ್ಕನೇ ಪಾದ ಕರೆಕ್ಟ್ ಅದು ನಿಮ್ಮನ್ನು ವಿಜಯ ಕುಮಾರ್ ವಿಜಯ ವಿಜಯ ಅಂತಲೇ ಕರೀತಾರೆ ನಿಮ್ಮನ್ನ ನೀವು ಸಾಲದಲ್ಲಿ ಬೀಳ್ತೀರ ಅಂತ ಉಂಟು ಸರ್ ಜಾತಕೇ ಹಾಗಿದ್ರೆಸ್ವಾಮಿ ಹ್ಮ್ ಸರಿ ಓಕೆ ನೋಡ ಏನಾಗುತ್ತೆ ಅಂತ ಅದು ನಿಮ್ಗೆ ಈಗ ಗುರು ದೇಶ ನಡೀತಾ ಗುರು ಏನ್ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಸರ್ ಗುರು ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಮನೆಯಿಂದ ದೂರ ಹೋಗ್ಬೇಕು ವಿದೇಶ ಪ್ರಯಾಣ ಆದ್ರೂ ಮಾಡ್ಬೇಕಂದ್ರೆ ಇಂಡಿಕೇಶನ್ ಉಂಟು ಸರ್ ದಯವಿಟ್ಟು ಅದಕ್ಕೆ ಪ್ರಯತ್ನ ಮಾಡಿ ಸರ್ ಓಕೆನಾ ಇಲ್ಲಿದ್ರೆ ಆಗಲ್ಲ ನಿಮ್ಮ ಹತ್ರ ಈ ಮನೆ ಹತ್ರ ಇರುವುದು ಎಲ್ಲ ಊರಲ್ಲಿರುವುದು ತುಂಬಾ ತೊಂದರೆ ಆಗ್ಬೋದು ನೋಡಿ ಗುರುದೇಶೆ ಎರಡ್ ಸಾವಿರದ ಹದಿನಾರರಲ್ಲಿ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಮೂವತ್ತ ಎರಡರವರೆಗೆ ಗುರುದೇಶ ಇರುತ್ತೆ ನಿಮ್ಗೆ ನಾನು ಹೇಳ್ತೀರಿ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡಿ ಅಂತ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುವ ಯೋಗ ಬಗ್ಗೆ ತೀರಾನೇ ಜಾಸ್ತಿ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಮೇ ಬಿ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಿ ಅನುಭವಿಸ್ತಾರೆ ನೋಡಿ ಏನ್ ಮಾಡಿ ಗೊತ್ತಾ ನಿಮ್ಮ ಹಿರಿಯರು ಯಾರಿದ್ದಾರೆ ಮನೆಯಲ್ಲಿ ನಮ್ಮ ಅಜ್ಜಿ ಇದ್ದಾರೆ ನಮ್ಮ ತಾಯಿ ಇದ್ದಾರೆ ಅಥವಾ ಅಜ್ಜಿಗೆ ಅಜ್ಜಿಗೆ ಏನ್ ಮಾಡಿದ್ರೆ ಒಂದು ಬೆಳ್ಳಿಯ ಕಡಗ ಒಂದು ಬೆಳ್ಳಿಯ ಕಡಗವನ್ನ ಮಾಡಿ ಅಜ್ಜಿಗೆ ಕೊಟ್ಟು ಬಿಡಿ ಸರ್ ನಿಮ್ಮ ಕೈಯಿಂದ ಓಕೆನಾ ಹಾ ಅಷ್ಟು ಮಾಡಿ ಅಷ್ಟು ಮಾಡಿದಾಗ ಮೇ ಬಿ ರಿಲೀಫ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಪರವಾಗಿಲ್ಲ ಮತ್ತೆ ಹೇಳ್ತೇನೆ ಏನು ಗೊತ್ತಾ ನಿಮ್ಮ ನಿಮ್ಮ ಜಾತಕದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ರೂಲ್ ಮಾಡುವಂಥ ಪ್ಲಾನರ್ಸ್ ಒಂದು ಚಂದ್ರ ಓಕೆನಾ ಚಂದ್ರನ ತರನೇ ನೀವು ಇರಬೇಕಾಗುತ್ತೆ ಚಂದ್ರನ ತರ ಅಂದರೆ ನೀವು ಮಾತೃ ಇಟ್ಕೊಂಡೇ ಹೋಗ್ಬೇಕಾದ್ರೆ ನೀವು ರ್ಯಾಶ್ ಆಗೋದು ಸ್ನೇಹಿತರ ಜೊತೆಗೆ ಜಗಳ ಮಾಡೋದು ಅಥವಾ ನೀವು ತುಂಬಾ ರ್ಯಾಶ್ ಆಗಿ ಮಾತಾಡೋದು ಫೈಟಿಂಗ್ ಮಾಡ್ಲಿಕ್ಕೆ ಹೋಗೋದು ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ಹೇಳಿ ಇದನ್ನು ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಗ್ರೋತೆ ಸಿಗುವುದಿಲ್ಲ ಅಂತ ಇಂಡಿಕೇಶನ್ ನೋಡಿ ಸರ್ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಯಾವುದೇ ಕಾರಣಕ್ಕೂ ನಿಮಗೆ ಫ್ರೆಂಡ್ಸ್ ಲೆವೆಲಲ್ಲಿ ಒಳ್ಳೆ ರಿಸಲ್ಟ್ ಇರೋದಿಲ್ಲ ಫ್ರೆಂಡ್ಸನ್ನು ಆದಷ್ಟು ಕಡಿಮೆ ಮಾಡಬೇಕು ಎಷ್ಟೆಲ್ಲ ಫ್ರೆಂಡ್ಸ್ ಲೆವೆಲ್ಲಲ್ಲಿ ಬೆಳೆದುಕೊಳ್ತಿರೋ ಅಷ್ಟು ಪ್ರಾಬ್ಲಮ್ ಅನ್ನ ನೀವು ಮೈ ಮೇಲೆ ಹೇಳ್ಕೊಳ್ತೀರಾ ಸರ್ ರೈಟ್ ಅಥವಾ ಏನ್ ಮಾಡ್ಬೇಕು ಈಗ ಫ್ರೆಂಡ್ಸ್ ಎಲ್ಲ ದೂರ ಇರಬೇಕು ಕಾರ್ಯಕ್ಷೇತ್ರಕ್ಕೆ ಗಮನ ಕೊಡಬೇಕು ಮದುವೆ ಆಯ್ತಾ ಸರ್ ನಿಮ್ಗೆ ಇಲ್ಲ ಅರೆ ಬಾಪ್ರೆ ಮದುವೆ ಎಲ್ಲ ಬೇಗನೆ ಆಯ್ತು ಈಗ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಬೇಕಾಗಿಲ್ಲ ಓಕೆನಾ ವಿದೇಶ ಪ್ರಯತ್ನ ಮಾಡಿ ಮತ್ತೆ ನಾನು ಹೇಳಿದ್ರೆ ನಿಮ್ಗೆ ಅಜ್ಜಿಗೆ ಒಂದು ಬೆಳ್ಳಿಯ ಕಡಗವನ್ನ ಮಾಡಿ ಅವರ ಕೈಗೆ ಕೊಡಿ ಅಂತ ಹೇಳಿ ಕೈಗೆ ಹಾಕಿ ಬಿಡಿ ಅಂತ ಹೇಳ್ತೇನೆ ನೋಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಅದರಲ್ಲೂ ಕೂಡ ಅಜ್ಜಿಗೆ ಆದಷ್ಟು ನೀವೇನ್ ಮಾಡ್ಬೇಕು ಮಾಡ್ಬೇಕದ ಈ ಕಿಚಿಡಿ ಎಲ್ಲ ಗೊತ್ತಾ ಸರ್ ನಿಮ್ಗೆ ಕಿಚಿಡಿ ಮಾಡ್ತಾರೆ ಮನೆಯಲ್ಲಿ ಅಜ್ಜಿಗೆ ತಿನ್ನಿಸಬೇಕು ಅದನ್ನ ನಿಮ್ಮ ಕೈಯಿಂದ ಮಾಡಿ ಯಾತೋ ಮಾಡಿ ಕೊಡ್ಲಿಕ್ಕೆ ಹೇಳಿ ನಿಮ್ಮ ಕೈಯಿಂದ ತಿನ್ನಿಸ್ಬೇಕು ನೀವು ರೈಟ್ ಆ ದಾಲ್ ಕಿಚಡಿ ಬಹಳ ಚೆನ್ನಾಗಿರುತ್ತೆ ಅದನ್ನ ಮಾಡಿ ಕೊಟ್ಟಾಗ ಅಜ್ಜಿ ಖುಷಿಯಾಗಿರ್ತಾರೆ ಬೇಕಾದ್ರೆ ಸ್ವೀಟ್ ಕೂಡ ತಿನ್ಸಿ ಅಂತ ಹೇಳ್ತೇನೆ ಅವ್ರಿಗೆ ಒಂದು ಬೆಳ್ಳಿಯ ಕಡಗ ಮಾಡಿ ಕೊಡಿ ಕಿಚಡಿ ಮಾಡಿ ತಿನ್ಸಿ ಮತ್ತೆ ಸ್ವೀಟ್ ಅನ್ನ ಅಜ್ಜಿಗೆ ಕೊಡಿ ನಾನ್ ಹೇಳ್ತೀನಿ ನಿಮ್ಮ ಲೈಫಲ್ಲಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಗೆಲ್ತಿರ ಅವರೇ ಒಳ್ಳೇದಾಗ್ಲಿ ಓಕೆನಾ ಬಂದ್ ಮೇಡಮ್ ತಗೋ ಗೊತ್ತಾಯ್ತೀಗ ನಿಮ್ಗೆ ಅಲ್ವಾ ತೋ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜನಿಸಿದವರು ಅದರಲ್ಲೂ ಕೂಡ ಏಪ್ರಿಲ್ ತಿಂಗಳಲ್ಲಿ ಜನಿಸಿದವರು ಒಳ್ಳೆ ಪಿರಿಯಡ್ ಅಲ್ಲ ಪ್ರಾಸ್ಪರ್ಟಿನೂ ಬರಲ್ಲ ಕೋರ್ಟ್ ಕಚೇರಿ ಬರ್ಬೋದು ಅಂತೂ ಆಗ್ಬೋದು ಪ್ರೀತಿ ಪ್ರೇಮ ಯಾರೆಲ್ಲ ಯಂಗ್ ಇದ್ದೀರಾ ಅವರಿಗೆಲ್ಲ ಪ್ರೀತಿ ಪ್ರೇಮ ಬರ್ಬೋದು ಆನಂತರ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬರುವಂಥದ್ದು ಇದೆಲ್ಲ ಇದ್ದೇ ಇರ್ತದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಅಲ್ವಾ ಅದೇ ಒಂದು ಸಮಯ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗುವಂಥದ್ದು ಯಾವುದು ಬೇಡ ಅನ್ನುವಂಥದ್ದು ಯಾರ ಜೊತೆ ಹೊರಟೋಗುವಂಥದ್ದು ತೊ ಇದೆಲ್ಲ ಪಾರ್ಟನ್ನ ಈಗ ಕ್ರಿಯೇಟ್ ಮಾಡ್ತೀವಿ ನಿಮಗೆ ಯಾರೆಲ್ಲ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಜನನಾಗಿದ್ದಾರೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಇಲ್ಲಾಂದರೆ ಒಂದು ಕಡೆ ಒದಾಡಬೇಕಾದಂಥ ಅನಿವಾರ್ಯತೆ ನೀವು ಒಂದು ವರ್ಷಗಳ ಕಾಲ ಒದಾಡಬೇಕಾಗುತ್ತೆ ನೀವು ಸೋತೋಗಿಬಿಡ್ತೀರಾ ಕೋರ್ಟ್ ಕಚೇರಿ ಬಂದರೆ ಅಂತೂ ಕೇಳೋದೇ ಬೇಡ ಮತ್ತು ನಿಮಗೆ ಯಾರು ಸಪೋರ್ಟೇ ಮಾಡಲ್ಲ ಇದು ಪರಿಸ್ಥಿತಿ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡು ಎಲ್ಲೆಲ್ಲೋ ಬಿದ್ದು ಒದಾಡ್ತೀರಾ ನೀವು ತೋ ಇದನ್ನು ಮಾಡಬೇಡಿ ಅಂತ ಹೇಳ್ತೇನೆ ಆದಷ್ಟು ಪೇಷನ್ಸ್ ಇಟ್ಕೊಳ್ಳಿ ಧೈರ್ಯ ಇಟ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ತುಂಬ ಫೇವರೇಬಲ್ದ ರಿಸಲ್ಟ್ ನಿಮಗೆ ಇರುತ್ತೆ ನೋಡಿ ನಿಮಗೆ ಒಂದು ಮಾತು ಹೇಳ್ತೀನಿ ಗೊತ್ತಾ ಈ ಪ್ರಕೃತಿ ಇದೆಯಲ್ಲ ಪ್ರಕೃತಿ ನೀವು ಪ್ರಕೃತಿಯಿಂದ ನೋಡಿ ಕಲಿಯುವಂಥದ್ದು ಬಹಳಷ್ಟು ಇರ್ತದೆ ಬಟ್ ಯಾರಿಗೂ ಕೂಡ ಅದು ಅರ್ಥನೇ ಆಗಲ್ಲ ಈ ಪ್ರಕೃತಿ ಅಂದರೆ ಏನು ಆ ಪ್ರಕೃತಿಯಲ್ಲಿ ಏನೆಲ್ಲ ಘಟನೆ ಘಟಿಸದೆ ಹೇಗೆ ಘಟಿಸದೆ ಇದು ಯಾರಿಗೂ ಗೊತ್ತಾಗುತ್ತೆ ಇದು ಪರಿಸ್ಥಿತಿ ಅಂತ ಹೇಳಿದೆ ನೋಡಿ ಒಂದು ಬೀಜವನ್ನು ನಾವು ಭೂಮಿ ಅಡಿಗೆ ಆ ಬೀಜ ಭೂಮಿ ಅಡಿಗೆ ಏನ್ ನಾಳೆನೆ ಮೊಳಕೆ ಬರುತ್ತಾ ಇಲ್ಲ ತಾನೆ ಅದಕ್ಕೆ ನೀರು ಬೇಕು ಗೊಬ್ಬರ ಬೇಕು ಅದೆಲ್ಲ ಆದ ನಂತರ ಮೆಲ್ಲನೆ ಭೂಮಿಯನ್ನು ಹೊಡೆದುಕೊಂಡು ಹಚ್ಚಿಗಿರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗುತ್ತೆ ಒಂದಷ್ಟು ಸಮಯ ತಾಗುತ್ತೆ ಅದು ಏನಾಗುತ್ತೆ ಅದು ಪೇಷನ್ಸ್ ಅನ್ನು ಇಟ್ಟುಕೊಂಡಿರ್ಬೇಕಾಗುತ್ತೆ ಅಲ್ಲಿ ಅಷ್ಟು ಪೇಷನ್ಸ್ ಇದ್ದಾಗ ನಿಮ್ಮ ಎಲ್ಲ ಇಚ್ಛೆಗಳು ಪೂರೈಕೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ನಿಮಗೆ ಗೊತ್ತೇ ಇಲ್ಲದ ವಿಚಾರ ಇದು ರೈಟ್ ನಿಮಗೆ ಅರ್ಥನೇ ಆಗಲ್ಲ ಈ ಪ್ರಕೃತಿಯನ್ನು ನೋಡಿ ಕಲಿಯುವಂತದ್ದು ಬಹಳಷ್ಟಿದೆ ಬಟ್ ನಾವಂತೂ ಕಲಿತಾ ಇಲ್ಲ ನಮಗೆ ಅಂತೂ ಗೊತ್ತಾಗ್ತದೆ ನಮಗೆಲ್ಲ ಈಗಲೇ ಆಗುತ್ತೆ ಇವತ್ತು ಬೀಜ ಹಾಕಿದ್ದು ಸಂಜೆ ಅದು ಆಗಿ ನಾಳೆ ಅದರಲ್ಲಿ ಫಲ ಬರಬೇಕು ಈ ಪರಿಸ್ಥಿತಿ ಇರ್ತದೆ ರೈಟ್ ಅದಕ್ಕೋಸ್ಕರ ಯಾರೆಲ್ಲ ಆ ಒಂದು ಅಮೋಘವಾದ ಪೇಷನ್ಸ್ ಅನ್ನು ಆ ತಾಳ್ಮೆಯನ್ನು ಇಟ್ಕೊಳ್ತಾರಲ್ವ ಲೈಫಲ್ಲಿ ಅವರನ್ನು ಬೀಟ್ ಮಾಡಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತೇಳಿ ಆ ರೀತಿ ಇರ್ತದೆ ನೋಡಿ ಒಂದು ಮಾತು ಒಂದು ಬೀಜವನ್ನು ಭೂಮಿಗೆ ಹಾಕಿದಾಗ ಅದು ಮೊಳಕೆ ಹೊಡೆದು ಬರಲಿಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ಎಷ್ಟು ಪೇಷನ್ಸ್ ಆಗಿ ಅದು ಭೂಮಿ ಅಡಿಯಲ್ಲಿ ಇರ್ತದೆ ಇರುತ್ತೆ ತಾನೇ ಎಲ್ಲ ರೀತಿ ಅದೇ ರೀತಿ ನೀವು ತಲೆಯಲ್ಲಿ ಒಂದು ಬೀಜವನ್ನು ಹಾಕ್ಕೊಂಡಾಗ ನನಗೆ ಇಂತಹ ಒಂದು ವಿಷಾರ ಬೇಕು ಅಥವಾ ಇಂಥ ಒಂದು ಮ್ಯಾನಿಫೆಸ್ಟೇಷನ್ ಬೇಕು ಅಥವಾ ಇಂಥ ಹುಡುಗಿ ಬೇಕು ಇಂಥ ಹುಡುಗ ಬೇಕು ಅಥವಾ ಇಂಥ ಮನೆ ಮಾಡಬೇಕು ಇಂಥ ಜಾಗ ಬೇಕು ಇಂಥ ಕೆಲಸ ಬೇಕು ಏನೇ ಎನ್ ಯಾವುದೇ ಒಂದು ವಿಷಯದಲ್ಲಿ ಕೂಡ ಥಾಟ್ಸ್ ತಗೊಂಡಾಗ ಅದನ್ನು ತಾಳ್ಮೆಯಿಂದ ಇಟ್ಟುಕೊಂಡು ಜತನದಿಂದ ಕಾಪಾಡಿಕೊಂಡು ಬಂದಿರೋ ಥಾಟ್ಸನ್ನು ಹಂಡ್ರೆಡ್ ಪರ್ಸೆಂಟ್ ಇವತ್ತಲ್ಲ ನಾಳೆ ಮ್ಯಾನಿಫೆಸ್ಟೇಷನ್ ಏನೂ ತೊಂದರೆ ಇಲ್ಲ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಬಟ್ ನಮಗೆ ಅವಸರ ಜಾಸ್ತಿ ರೈಟ್ ಅವಸರ ಅವಸರ ಮಾಡಿಕೊಂಡು ಎಲ್ಲವನ್ನು ಕೂಡ ಕೆಡಿಸ್ಕೊಳ್ತೇವೆ ನಾವು ಎಲ್ಲವನ್ನು ಕೂಡ ಯಾಕಂದರೆ ಭೂಮಿ ಅಂದರೆ ಭೂಮಿ ಕುಜನಕಾರಕತ್ವ ಕಾರಕತ್ವ ಅದು ರೈತನೇ ಕುಜನ ಕಾರಕತ್ವ ನಾನು ಅದಕ್ಕೇನು ಹೇಳಿದೆ ಯಾರೋ ಒಬ್ಬರು ಅರ್ಜೆಂಟು ಜನ ಕೇಳಿದ್ರು ನನ್ನ ಅಂತ ಹೇಳಿದ್ರಲ್ಲ ಏನಾಗುತ್ತೆ ಭೂಮಿ ವಿಷಯ ತೊಂದರೆ ಉಂಟು ಅಂತ ಕುಜನ ನೆಗೆಟಿವ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೊಂಡು ಅಥವಾ ಅವರು ಎಲ್ಲಿ ಮನೆ ಕಟ್ಟಿರ್ತಾರೆ ಅಲ್ಲಿ ಕೂಡ ಕುಜನ ವಿಚಾರದಲ್ಲಿ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಆಗಿರ್ತದೆ ಮನೆಯಲ್ಲಿ ಅಶಾಂತ ವಾತಾವರಣ ಅಂತ ಖಂಡಿತ ಇದೆ ಅದಕ್ಕೋಸ್ಕರ ಯಾವಾಗ ಪೇಷನ್ಸ್ ಇಟ್ಕೊಳ್ತೀರಾ ಅದು ಕುಜನ ಪಾಸಿಟಿವ್ ಎನರ್ಜಿ ಕುಜನ ಪಾಸಿಟಿವ್ ಕುಜ ಬಂದು ಭೂಮಿಕಾರಕ ಕುಜನ ಪಾಸಿಟಿವ್ ಎನರ್ಜಿ ಬಳಿಗೆ ಸ್ಟಾರ್ಟ್ ಆಗಿದೆ ಈ ಪಾಸಿಟಿವ್ ನೋಡಿ ಕುಜ ಎಲ್ಲಿ ಹುಚ್ಚನ ಆಗ್ತಾನೆ ಜಾತಕ ಗೊತ್ತಾ ಕುಜ ಹುಚ್ಚನಾಗುವುದು ಶನಿಯ ರಾಶಿಯಲ್ಲಿ ಹೋಗಿ ಶನಿ ಆಕ್ಚುಲಿ ಶನಿಗೆ ಕುಜನಗೂ ಶನಿಗೂ ಮೊದಲೇ ಆಗಲ್ಲ ಒಂದು ಅಗ್ನಿ ಒಂದು ವಾಯು ಓಕೆನಾ ಅದು ಅಂಗಾರಕ ದೋಷವನ್ನು ಕ್ರಿಯೇಟ್ ಮಾಡ್ತು ಅದೇ ಶನಿಯ ಮನೆಯಲ್ಲಿ ಹೋಗಿ ಕುಜ ಉಚ್ಚನಾಗುತ್ತೆ ಯಾಕಂದ್ರೆ ಅಲ್ಲಿ ಪೇಷನ್ಸ್ ಉಂಟು ವಿಶೇಷ ರೀತಿ ಅದಕ್ಕೆ ಕುಜನಿಗೆ ಉಚ್ಚ ಫಲ ಬಂತು ಉಚ್ಚ ರೀತಿಯಲ್ಲಿ ವರ್ತನೆ ಮಾಡ್ತಾನೆ ಇದು ಇದನ್ನು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಅದಕ್ಕೋಸ್ಕರ ಪೇಷನ್ಸ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವುದನ್ನು ಅವಸರ ಅವಸರ ಮಾಡಬೇಕು ಅದೇ ರೀತಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜನಿಸೋರು ಏಪ್ರಿಲ್ ತಿಂಗಳಲ್ಲಿ ಜನಿಸೋರು ಪೇಷನ್ಸನ್ನು ಇಟ್ಕೊಳ್ಬೇಕಾಗುತ್ತೆ ಅವಸರದ ನಿರ್ಣಯಗಳು ಬೇಕಾಗಿಲ್ಲ ಒಂದು ವರ್ಷ ಕಳೆದ ನಂತರ ಎಲ್ಲವೂ ಮ್ಯಾನಿಫೆಸ್ಟೇಷನ್ ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಷನ್ ಕ್ರಿಯೇಟ್ ಆಗುತ್ತೆ ಗೊತ್ತಾಯ್ತು ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೋಣ ಹಲೋ ಹಲೋ ನಮಸ್ತೆ ನಮಸ್ತೆ ನಾನು ಶಾಮಿ ಮಾತಾಡೋದು ಓಕೆ ಎಲ್ಲಿಂದಮ್ಮ ಮಂಗಳೂರಿಂದ ಸರಿ ಯಾರ ಬಗ್ಗೆ ತಿಳ್ಕೋಬೇಕು ಮಗಳ ಬಗ್ಗೆ ಸರ್ ಯಾರ ಹೆಸರು ಹುಟ್ಟಿದ ದಿನಾಂಕ ಪೂರ್ತಿ ಸುವರ್ಣ ಓಕೆ ಪೂರ್ತಿಯ ಸ್ಫೂರ್ತಿಯ ಸ್ಫೂರ್ತಿ ಆ ಓಕೆ ಅವರ ಡೇಟ್ ಆಫ್ ಬರ್ತ್ ಹೇಳಿಮ್ಮ 15 6 94 ಹ್ಮ್ ಹ್ಮ್ ಸಮಯ ಸೋನಿ ಅಂತ ಕರಿತೀರಿ ಸೋನಿ ಅಂತ ಸ್ಫೂರ್ತಿ ಅಂತ ಹೆಸರು ಸೋನಿ ಅಂತ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಬಗ್ಗೆ ಈಗ ಬೇಡ ಅಲ್ಲ ಮದುವೆ ಅವರಿಗೆ ಮೂವತ್ತು ಬರಲಿ ಈಗ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗ್ತೊಂಡು ಇನ್ನು ಆಗುತ್ತೆ ಈ ವರ್ಷ ಕಳೆದ ನಂತರ ಚಂದ್ರದೇಶ್ ಆದಾಗ ನಂತರ ಮದುವೆ ಮಾಡಿ ಅವರಿಗೆ ರೈಟ್ ಈಗಲ್ಲ ಈಗ ಅವ್ರಿಗೆ ಬರುವ ಜೂನ್ ಬರ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಬರಲಿ ಆ ನಂತರ ಮದುವೆ ವಿಚಾರದಲ್ಲಿ ಪುರ್ಸಿಡಾಗಿ ತುಂಬಾ ಚೆನ್ನಾಗಿ ಒಂದೆರಡು ಮಾತು ಹೇಳ್ತೇನೆ ನಿಮ್ಗೆ ಇವ್ರಿಗೆ ಏನ್ ಹೇಳ್ಬೇಕು ಇವರಿಗೆ ಯಾವುದೇ ಕಾರಣ ಕೂಡ ತುಂಬಾ ಫ್ರೆಂಡ್ಸ್ ಎಲ್ಲ ಇರಬಾರ್ದಮ್ಮ ಓಕೆನಾ ಫ್ರೆಂಡ್ಸ್ ಎಲ್ಲ ಇದ್ರೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತುಂಬಾ ಸುಲಭ ಅಲ್ಲ ಇವರಿಗೆ ಇವರಿಗೆ ಮನೆಯಿಂದ ದೂರ ಹೋಗುವಂತ ಯೋಗ ಅವರು ಮನೆಯಿಂದ ದೂರ ಹೋಗಿರ್ತಾರೆ ಮನೆಯಿಂದ ದೂರ ಹೋಗಿ ಕೆಲಸ ಮಾಡ್ಕೊಳ್ಳುವಂತ ಯೋಗ ಕೂಡ ಆಗಿ ಕೂಡ ದೂರ ಹೋಗುವಂತ ಯೋಗ ಇವ್ರು ವಿದೇಶ ಪ್ರಯಾಣ ಮಾಡಿದ್ರೆ ಅಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಮತ್ತೆ ಇವರು ಸ್ವಲ್ಪ ಸ್ವಾರ್ಥಿಗಳು ಸ್ವಾರ್ಥಿಗಳನ್ನ ಅರ್ಥ ಆಗ್ತಮ್ಮ ಇವರು ಇವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಮತ್ತು ಆ ಜಾತಕ ಇದು ಅದಕ್ಕೋಸ್ಕರ ಯಾರನ್ನ ಮದುವೆ ಮಾಡಿ ಕೊಡ್ತೀರೋ ಅದನ್ನ ಜಾತಕವನ್ನು ಸರಿ ಪರಿಶೀಲನೆ ಮಾಡಬಾರ್ದು ಯಾಕಂದ್ರೆ ಇವರ ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಯಾಕೆ ಯಾಕಂದ್ರೆ ಇವ್ರ ಗಂಡನ ಬಗ್ಗೆ ಕ್ಯಾರೆ ಮಾಡಲ್ಲ ಅದು ಪರಿಸ್ಥಿತಿ ಉಂಟು ಜಾತಕದಲ್ಲಿ ಈಗ ಕೂಡ ಯಾರನ್ನು ಕ್ಯಾರೆ ಮಾಡಲ್ಲ ಅವ್ರ ಅವರಷ್ಟಕ್ಕೆ ಇರ್ತಾರೆ ಅವ್ರಿಗೆ ಏನು ಬೇಕು ಮಾಡ್ಕೊಳ್ಳಿರ್ತಾರೆ ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಲ್ಲ ಹೌದಲ್ಲ ಮಹಿಳೆ ಹಾ ಅದು ಗೊತ್ತಾಯ್ತು ಮದುವೆ ಆದ ನಂತರ ಕೂಡ ಇದೇ ಪರಿಸ್ಥಿತಿ ಇರ್ತದೆ ಗಂಡನ ಬಗ್ಗೆ ಕ್ಯಾರೆ ಮಾಡಲ್ಲ ಅವ್ರು ಅವರಷ್ಟಕ್ಕೆ ಇರ್ತಾರೆ ಇದು ಒಂದು ಪರಿಸ್ಥಿತಿ ಬಟ್ ಸ್ನೇಹಿತರು ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಮೋಸಗಳನ್ನ ನೋಡುವಂತ ಯೋಗ ಭಾಗ ಇವರು ಪಾಲಿಗೆ ಅಂತ ಖಂಡಿತ ಇದೆ ಆ ನಂತರ ಈಗ ಏನ್ ನಡೀತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಕೆಲವರು ಘಟನೆಗಳು ಏನ್ ಘಟಿಸಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಿರುತ್ತಮ್ಮ ಅವರಿಗೆ ಮೂವತ್ತು ಬಂದ ನಂತರ ದಿನಗಳು ಆಶಾದಾಯಕ ಆ ಮೂಮೆಂಟ್ ಅಲ್ಲಿ ಮದುವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿತಾಯ್ ಓಕೆನಾ ಗೊತ್ತಾಯ್ತು ಓಕೆ ತಗೋತಾಯ್ತಾ ಓಕೆ ಈಗ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಿನವರು ಎರಡು ಹನ್ನೊಂದು ಇಪ್ಪತ್ತಿಪ್ಪತ್ತೊನೇ ತಾರೀಕು ಮೇ ತಿಂಗಳಲ್ಲಿ ಜನನಾಗಿದ್ದಾರೆ ಅಂತ ಇಟ್ಕೊಳ್ಳೋಣಪ್ಪ ಅವು ಪ್ರಾಸ್ಪರಿಟಿ ಬರುವಂಥದ್ದು ಚೆನ್ನಾಗಿರ್ತೀರಾ ಲೈಫಲ್ಲಿ ಎಂಜಾಯ್ ಮಾಡ್ತೀರಾ ಒಂದು ಹೊಸ ಕೆಲಸಕ್ಕೆ ಹೋಗುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ಒಂದು ಕಡೆ ಮತ್ತೊಂದು ಕಡೆಗೆ ಹೋಗುವಂಥದ್ದು ನಿಮ್ಮ ಮ್ಯಾನಿಫೆಸ್ಟೇಷನ್ ಎಲ್ಲವೂ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಭಾಳ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಒಂದು ಬದಲಾವಣೆ ಲೈಫಲ್ಲಿ ಒಂದು ಬದಲಾವಣೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಒಂದು ಬಿಟ್ಟು ಮತ್ತೊಂದು ಆಪರ್ಚುನಿಟೀಸ್ ಬರ ಭಾಳಷ್ಟು ಬರುತ್ತೆ ಆ ಕೆಲಸ ಮಾಡೋಣ ಈ ಕೆಲಸ ಮಾಡೋಣ ಆ ವ್ಯಾಪಾರ ಮಾಡೋಣ ಈ ವ್ಯಾಪಾರ ಮಾಡೋಣ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ

ಅಳುದ್ಯಾಕಮ್ಮ ಮಗನ್ ಬಗ್ಗೆ ಕೇಳಿ ಓಕೆ ಖುಷಿ ಖುಷಿಯಾಗಿ ಕೇಳಿ ಅಳ್ ಅಳ್ತಾ ಅಳ್ತಾ ಯಾಕೆ ಕೇಳ್ತೀರಾ ಹಾ ಸಿಕ್ಸ್ ಒನ್ ನೈನ್ಟಿ ಅಮ್ಮ ನಿಮ್ಮ ಮಗನ ಹೆಸರಾದ್ರು ಹೇಳಿಮ್ಮ ಜಸ್ಟ್ ಏನ್ ಹೆಸರು ಪ್ರವೀಣ್ ಓಕೆ ನೀವು ಎಲ್ಲಿಂದ ಕರೆ ಮಾಡ್ದಮ್ಮ ನಾವು ಪ್ರವೀಣ್ ಅಂತ ಹೆಸರು ಓಕೆ ಅವರ ಡೇಟ್ ಬರ್ತೀಳಮ್ಮ ಸಿಕ್ಸ್ ಸಿಕ್ಸ್ ಒನ್ ನೈನ್ಟಿ ನೈನ್ಟಿ ವೈನ್ ಓಕೆ ಸರಿಮ್ಮ ನೈಟ್ ಒಂದ್ ನಿಮಿಷಮ್ಮ ನೈಟ್ ಲೆವೆನ್ ಓ ಕ್ಲಾಕ್ ಒನ್ ಓ ಓಕೆ ಇವ್ರ ಜಾತಕ ಒಂದು ಉತ್ತರ ನಕ್ಷತ್ರ ಕನ್ಯಾ ರಾಶಿ ಇಪ್ಪತ್ತೊಂಬತ್ತು ರನ್ನಿಂಗ್ ಆಯ್ತು ಅವ್ರಿಗೆ ಜಾತಕ ತುಂಬಾ ಫೇವರೇಬಲ್ ಆಗಿ ಕೆಲಸ ಮಾಡ್ತಾ ಇಲ್ಲ ಏನ್ ಹ್ಮ್ ಏನ್ ತಿಳ್ಕೊಳ್ಬೇಕು ಬಿಡಿ ಮದ್ವೆ ಬಗ್ಗೆ ತಿಳ್ಕೊಬೇಕಾಗಿತ್ತು ಈಗಲೇ ಮದುವೆ ಮಾಡ್ತೀರಾ ಅವ್ರಿಗೆ ಅವ್ರು ಸ್ವಲ್ಪ ಸೆಟ್ ಆಗ್ಲಿಮ್ಮ ಲೈಫಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತೆ ಸಫರ್ ಆಗೋದಾಗಿ ಆಯ್ತು ಇನ್ನೇನು ಸಫ ಇನ್ನೇನ್ ಮಾಡ್ಲಿಕೊಂಡವ್ರಿಗೆ ಸ್ವಲ್ಪ ಸೆಟ್ ಆಗಲಿ ಲೈಫಲ್ಲಿ ಸ್ವಲ್ಪ ಆಗಲಿ ಯಾಕಂದ್ರೆ ರಾಹು ದೇಶ ನಡೀತಾ ತುಂಬಾ ಸುಲಭ ಅಲ್ಲ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಲ್ಲಮ್ಮ ಸ್ವಲ್ಪ ಡಿಲೇ ಮಾಡಿ ಮದುವೆ ಮಾಡಿ ಒಂದು ಒಂದು ವರ್ಷ ಆದ್ರೂ ಹೋಗ್ಲಿಮ್ಮ ಅಟ್ಲೀಸ್ಟ್ ಓಕೆನಾ ಮೂವತ್ತೆರಡು ರನ್ನಿಂಗ್ ಆಗ್ತಾ ಉಂಟು ಮೂವತ್ತೊಂದಲ್ಲ ಬಟ್ ಇರ್ಬೇಕು ತಾನೆ ಆ ರೀತಿ ಸ್ಟೇಬಲ್ ಬರ್ಬೇಕು ತಾನೆ ಸ್ಟೇಬಿಲಿಟಿ ಆಗಿ ಇರಬೇಕು ತಾನೇ ಇದು ಫ್ರೆಂಡ್ಸ್ ಗಿಂಡ್ಸು ಅದು ಇದು ಅಂತ ಇದ್ರೆ ಎಲ್ಲೆಮ್ಮ ಸ್ಟೇಬಲ್ ಬರುತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಅವರು ಸ್ವಲ್ಪ ಯಾವುದೋ ಒಂದು ಕೆಲಸದಲ್ಲಿ ಸ್ಟೇಬಲ್ ಆಗಲಿ ಆನಂತರ ಹೋಗಿ ಮದುವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗಾದ್ರೆ ನೀವು ಮೊದಲೇ ಹತ್ತಿಕೊಂಡಿದ್ದೀರಾ ಓಕೆನಾ ಹತ್ತು ಹತ್ತು ಕರೆ ಮಾಡಿದ್ರ ನೀವು ಏನಾಗುತ್ತೆ ಅದು ಫೇವರಬಲ್ ರಿಸಲ್ಟ್ ಅಲ್ಲ ಅಂತ ಅದಕ್ಕೆ ಒಂದು ವರ್ಷ ಆದ್ರೂ ವೇಟ್ ಮಾಡಿ ಆ ನಂತರ ಮದುವೆಗೆ ಪ್ರಯತ್ನ ಮಾಡಿಮಾ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅಂತ ಅವ್ರ ಪಲ್ಲಿಗೆ ಬಂದೇ ಬರುತ್ತೆ ನೋಡಿಮ್ಮ ಈ ಜಾತಕಕ್ಕೆ ಅವ್ರು ನಿರಂತರವಾಗಿ ಕಾರ್ಯಕ್ಷೇತ್ರದಲ್ಲಿ ಇರಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ ಕೆಲಸನೇ ಮಾಡ್ತಾ ಅವ್ರ ಕೆಲಸ ನೋಡಿ ಇವರಿಗೆಲ್ಲ ಫ್ರೆಂಡ್ಸ್ ಅಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ಲೆವೆಲ್ ಇರ್ತಾರೆ ಮಾಮೂಲಿಯಾಗಿ ಎಲ್ಲರೂ ಇರ್ತಾರೆ ಇವ್ರು ಸ್ವಲ್ಪ ಜಾಸ್ತಿನೇ ಇರ್ತಾರೆ ಅಲ್ಲಿ ದುಶ್ಚಟಗಳು ಬರುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಉಂಟು ಅದರ ಬಗ್ಗೆ ತುಂಬಾ ಗಮನ ಕೊಡಬೇಕು ಪ್ರವೀಣ ಅವರ ಬಗ್ಗೆ ಗಮನ ಕೊಡ್ಬೇಕು ಒಂದು ನಜರನ್ನ ಇಟ್ಕೊಳ್ಬೇಕು ಅಲ್ಲಿ ಆ ನಂತರ ಏನೋ ಮೂವತ್ತ ಮೂರು ಬಂದಾಗ ಏನಾಗುತ್ತೆ ಅವ್ರಿಗೆ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಅದು ಮೂವತ್ತ್ ಮೂರ್ ಬರ್ಬೇಕು ಆ ಮೂಮೆಂಟ್ ಅಲ್ಲಿ ಮದ್ವೆ ಮಾಡಿ ಅವ್ರು ಎಂಜಾಯ್ ಮಾಡ್ತಾರೆ ಪರವಾಗಿಲ್ಲ ಅರ್ಥ ಆಯ್ತಮ್ಮ ತಾಯಿ ಅಷ್ಟು ಮಾಡಿಮ್ ಅವಸರ ದಯವಿಟ್ಟು ಮಾಡಬೇಡಿ ಮಾಡ್ಬೇಡಿಮ್ಮ ಇಲ್ಲಮ್ಮ ಈಗ ನೋಡಿ ಅದು ನಿಮ್ಗೆ ಒಂದು ಮಾತು ಹೇಳಿದ್ರಮ್ಮ ಏನು ಗೊತ್ತಾ ನಾನು ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಮಾಡಬೇಕಾದ್ರೆ ಅವರು ಏನು ಮಾತಾಡ್ತಾರೆ ಅದನ್ನು ನೋಡಿಕೊಂಡೇ ಉತ್ತರ ಮಾಡೋದಮ್ಮ ನೀವು ಅಳ್ತಾ ಅಳ್ತಾ ಕಾಲ್ ಮಾಡಿದ್ರಮ್ಮ ಈಗ ಅಳ್ತಾ ಅಳ್ತಾ ಕಾಲ್ ಮಾಡಿದೆ ಇದು ಮದುವೆ ಮಾಡಿಬಿಟ್ರೆ ಅವಳು ಅಳಲಿಕ್ಕೆ ಶುರು ಮಾಡ್ತಾರೆ ಅರ್ಥ ಇದ್ದ ನಿಮಗೆ ನೀವು ಖುಷಿ ಖುಷಿಯಲ್ಲಿ ಕಾಲ್ ಮಾಡಿದ್ರೆ ನಾನೇನೋ ಮಾತಾಡ್ತಿದ್ದೆ ಓಕೆನಾ ಇದು ವಿಚಾರ ಅದು ಪ್ರಕೃತಿಯಿಂದ ಬಂದಿರುವಂತದ್ದು ನಾನ್ ಮಾಡಿರುವಂಥದ್ದಲ್ಲ ಅದಕ್ಕೋಸ್ಕರ ದಯವಿಟ್ಟು ವೇಟ್ ಮಾಡಿ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಮಗನಿಗೆ ಬುದ್ಧಿ ಹೇಳಿ ಸ್ನೇಹಿತರ ಜೊತೆಗೆ ತುಂಬಾ ಇರುವುದು ಬೇಡ ಕಾರ್ಯಕ್ಷೇತ್ರದಲ್ಲಿ ಇರಬೇಕು ಕೆಲಸ ಮಾಡ್ತಾ ಇರ್ಬೇಕು ಯಾವ್ದೇ ಕೆಲಸನೂ ಡ್ರಾಪ್ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳುವಾಗಿಲ್ಲಮ್ಮ ಅವ್ರಿಗೆ ಹೇಳಿಮ್ಮ ಒಳ್ಳೇದಾಗ್ಲಿ ತಾಯಿ ಎಸ್ ಅಮ್ಮ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಈಗ ಅರ್ಥ ಇದೆ ನಿಮ್ಗೆ ತೋ ನೀವು ಏನು ಮಾತಾಡ್ತೀರಾ ಅಲ್ವಾ ನಿಮ್ಮ ಮಾತಿನ ಪ್ಯಾಟರ್ನ್ ಏನಿದೆ ಅದರ ಮುಖಾಂತರ ಅಲ್ಲಿ ಆನ್ಸರ್ ಬರುತ್ತೆ ಅವರು ನನಗೆ ಗೊತ್ತಿಲ್ಲ ಅದು ನೀವೇನು ಮಾಡ್ತೀರ ಅಂತ ಇದು ವಿಚಾರಕ್ಕೆ ಗೊತ್ತಾಯಿತು ಹಾಗಾದರೆ ಈಗ ಗೊತ್ತಾಯಿತು ನಿಮಗೆ ನಮ್ಮ ಒಂದು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜನಿಸಿದವರಿಗೆ ಮೇ ತಿಂಗಳು ಹೇಗಪ್ಪ ಇರುತ್ತೆ ಹೇಳಿಕೊಟ್ಟಿದ್ದೇನೆ ಇನ್ನು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮತ್ತು ಎಲ್ಲ ಎಲ್ಲ ನಂಬರ್ಸ್ನವ್ರಿಗೆ ಏನೆಲ್ಲ ಆಗುತ್ತೆ ಖಂಡಿತ ಹೇಳಿಕೊಡ್ತೀನಪ್ಪ ಬಟ್ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಆರದ್ದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದ್ದಿದ್ದ ಜಿ ವಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್